ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಂಧು ಮಿತ್ರರಿಗೆ ನಿರಂಜನ ಮೂರ್ತಿ ಮಾಡುವ ನಮಸ್ಕಾರಗಳು. ಲಾಸ್ಟ್ ಕ್ಲಾಸಲ್ಲಿ ಒಂದು ಟಾಸ್ಕ್ ಅನ್ನು ನೀಡಲಾಗಿತ್ತು. ತುಂಬ ಜನ ರಿಪ್ಲೈ ಮಾಡಿದರೆ ವೆಲ್ ವೆರಿ ಗುಡ್. ತುಂಬ ಜನ ಏನು ಮಾಡಿದರೆ ಅಂದರೆ ನಿಯಮಗಳನ್ನು ಕಳಿಸಿದಿರಿ. ಎಸ್ ಪ ಓಕೆ, ನಿಯಮಗಳನ್ನು ಕಳಿಸಿದಿರಿ. ಸರ್, ನಿಯಮಗಳದು ಪ್ರೋಸೆಸ್ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಇನ್ನು ಕೆಲವರು ಸರ್ ನಿಯಮಗಳಿದ್ದಾವೆ, ನಾಲ್ಕು ಪ್ರೋಸೆಸ್ಗಳನ್ನು, ಸಾರಿ ನಿಯಮಗಳನ್ನು ಕಳಿಸೋದ್ರ ಜೊತೆಗೆ ಪ್ರೋಸೆಸ್ಗಳನ್ನು ಕಳಿಸಿದ್ರು. ವೆಲ್ ವೆರಿ ಗುಡ್ ಓಕೆ. ಸೊ ಇಲ್ಲಿ ನಾನು ನಿನ್ನೆ ಕ್ಲಾಸಲ್ಲಿ ಏನು ಹೇಳಿದ್ವಿ ಅಂತ ಹೇಳಿದರೆ ಉಷ್ಣಗತಿಶಾಸ್ತ್ರ ಥರ್ಮೋಡೈನಾಮಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದಾ? ಥರ್ಮೋಡೈನಾಮಿಕ್ಸ್ ಓಕೆ. ಲಾಸ್ಟ್ ನಿನ್ನೆ ಲಾಸ್ಟ್ ಒಂದು 2 ಮಿನಿಟ್ಸ್ ಇದ್ದಾಗ ಇದರದೊಂದು ಟಾಸ್ಕನ್ನು ನೀಡಲಾಗಿತ್ತು. ಸೊ ಯಾರ್ಯಾರಿಗೆ ನಿಮ್ಮ ಸ್ನೇಹಿತರಿಗೆ ಯಾರ್ಯಾರಿಗೆ ಇದು ಬೇಕಲ್ಲ ಓಕೆ, ಸೊ ಮಾಹಿತಿ ಬೇಕಲ್ಲ, ಅದನ್ನು ನಾವು ಏನು ಹೇಳಿದ್ವಿ ಅಂದರೆ ತೊಗೊಂಡಂಥವ್ರಿಗೆ, ಬುಕ್ ಬಂದಿರೋಂಥವ್ರಿಗೆ ಸಿಕ್ಕಂಥವ್ರಿಗೆ, ಸೊ ಅದನ್ನು ನೋಡಲಪ್ಪ, ನೋಡಬೇಕಾದ್ರೆ ಆನ್ಸರ್ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಅದನ್ನು ನಾನು ಹೇಳಾಗಿತ್ತು. ಬುಕ್ಕಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ ಅಂಥೇಳಿ ಓಕೆ. ಹಾಗೆ ಇವತ್ತು ಅದನ್ನು ಅದರ ಬಗ್ಗೆ ವಿವರಿಸ್ತಾ ಇದ್ದೀನಿ, ನೋಡ್ತಾ ಹೋಗೋಣ. ಉಷ್ಣಗತಿಶಾಸ್ತ್ರ ಉಷ್ಣಗತಿಶಾಸ್ತ್ರ ಥರ್ಮೋಡೈನಮಿಕ್ಸ್ ಅಂತ ಕರೀತೇವೆ. ಕೆಎಸ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೂ ಸಹಿತ ಸಹಕಾರಿ ಆಗುವಂಗೆ ಕಾನ್ಸೆಪ್ಟ್ಗಳಿರ್ತವೆ, ಹೈಯರ್ ಕಾನ್ಸೆಪ್ಟು. ಇದ್ಯಾವುದು ಹೈಸ್ಕೂಲ್ ತರಗತಿಯಲ್ಲಿಲ್ಲ ಓಕೆ, ಸ್ವಲ್ಪ ಹೈಯರ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಮಾಹಿತಿಯನ್ನು ನೋಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಹಂಚಿ ಓಕೆ. ಸೊ ಇಲ್ಲಿ ಥರ್ಮೋಡೈನಮಿಕ್ಸ್ ಅಂತೇಳಿ ಕಾನ್ಸೆಪ್ಟನ್ನು ನಾವು ತಗೊಂಡಾಗ ವೆರಿ ಫಸ್ಟ್ ಯಾವುದೇ ಒಂದು ಓಕೆ, ಯಾವುದೇ ಒಂದು ವ್ಯವಸ್ಥೆಗೆ ಅಥವಾ ಸಿಸ್ಟಮ್ ಅಂತೇಳಿ ಕರಿತೀವಿ. ಈ ಸಿಸ್ಟಮ್ಗೆ ನಾವೇನು ಮಾಡ್ತೀವಿ ಅಂದರೆ ವೆಯ್ಟ್ಲೆಸ್ ಪಿಸ್ಟಾನನ್ನು ತಗೊಂಡ್ರೆ ನೋಡಿ, ಈ ರೀತಿ ವೆಯ್ಟ್ಲೆಸ್ ಪಿಸ್ಟಾನನ್ನು ನಾವು ತಗೊಂಡ್ವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಉಷ್ಣವನ್ನು ನೀವು ನೀಡಿದಿರಿ ಅಂತ ಹೇಳಿದ್ರೆ, ಉಷ್ಣವನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟು ಕ್ಯೂ ಅಂತೇಳಿ ಕರಿತೀವಿ. ಉಷ್ಣವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗಿದ್ವಿ ಅಂತೇಳಿದರೆ ಏನೇನಾಗ್ತಾ ಹೋಗುತ್ತೆ ಅಂತೇಳಿದ್ರೆ, ಒಳಗಡೆ ಅಂತರ್ಶಕ್ತಿ ಏನಾಗುತ್ತೆ, ಹೆಚ್ಚಾಗುತ್ತೆ ಓಕೆ. ಕ್ಯೂ ಕ್ವಾಂಟಿಟಿ ಆಫ್ ಕ್ವಾಂಟಿಟಿ ಅಂತೇಳಿ ಕರಿತೀವಿ, ಉಷ್ಣ ಕ್ವಾಂಟಿಟಿ ಆಫ್ ಹೀಟ್ ಅಂತೇಳಿ ಕರಿತೀವಿ, ಉಷ್ಣದ ಪ್ರಮಾಣ ಉಷ್ಣ ಅಂತ ಬರ್ಕೊಂಡ್ರು ಓಕೆ ಓಕೆ. ಡೆಲ್ಟಾ ಯು ಅಂತೇಳಿ ಬಂದಾಗ ಅಂತರ್ಶಕ್ತಿ, ಅಂತರ್ಶಕ್ತಿ ಅಂತರ್ಶಕ್ತಿ ಅಂದರೆ ಏನು ಸರ್? ಅಂತರ್ಶಕ್ತಿ ಅಂತೇಳಿದ್ರೆ ಕಣಗಳು ಏನೇನಾಗಿರ್ತವೆ ಅಂದರೆ ಅವುಗಳಲ್ಲಿ ಚಲನಾಶಕ್ತಿ ಮತ್ತು ಪ್ರಚನ್ನ ಶಕ್ತಿ ಎರಡೂ ಸಹಿತ ಚೇಂಜಸ್ ಆಗೋದು ಓಕೆ. ಚಲನಾಶಕ್ತಿ ಮತ್ತು ಪ್ರಚನ್ನ ಶಕ್ತಿ ಇವೆರಡೂ ಸಹಿತ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗೋದನ್ನು ನಾವು ನೋಟಿಸ್ ಮಾಡ್ತಾ ಬರ್ತೀವಿ. ಸೊ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಓಕೆ, ಡೆಲ್ಟಾ ಯು ಅಂತರ್ಶಕ್ತಿ ಹೆಚ್ಚಾದ ಹಾಗೆ ಏನೆಲ್ಲ ಆಗ್ತಾ ಹೋಗುತ್ತೆ, ಕಣಗಳ ಚಲನೆ ಸಾಧ್ಯವಾಗ್ತಾ ಹೋಗುತ್ತೆ. ಕಣಗಳು ಏನಾಗಿರ್ತವೆ, ಚಲಿಸೋದಕ್ಕೆ ಪ್ರಾರಂಭಿಸ್ತವೆ, ಇಲ್ಲೇ ರೊಟೇಷನ್ ಆಗೋದಕ್ಕೂ ಸಹಿತ ಪ್ರಾರಂಭಿಸ್ತವೆ ಓಕೆ. ಗೊತ್ತಿರಲಿಲ್ಲ ಸ್ನೇಹಿತರೆ ಏನು ಅಂದರೆ, ಇದು ಹೈಸ್ಕೂಲ್ ತರಗತಿಯಲ್ಲಿ ಇಲ್ಲ ಅಂದಿದ್ದರಿಂದ ಓಕೆ, ಇಂಗ್ಲೀಷ್ನಲ್ಲೂ ಕಾನ್ಸೆಪ್ಟ್ಗಳನ್ನು ಹೇಳಲಾಗುತ್ತೆ. ಜಸ್ಟ್ ಓಕೆ ವೆಯ್ಟ್ ಆ್ಯಂಡ್ ಸೀ ಏನು ಅಂತೇಳಿದ್ರೆ, ಅಂತರ್ಶಕ್ತಿ ಹೆಚ್ಚಾದ ಹಾಗೆ ಇಂಗ್ಲೀಷ್ನಲ್ಲಿ ಇದನ್ನು ಹೀಟ್ ಅಂತೇಳಿ ಕರಿತೀವಿ. ಐ ಆಮ್ ರಿಯಲಿ ಸಾರಿ, ಈ ಕಾನ್ಸೆಪ್ಟ್ಗಳನ್ನು ಹೀಟು ಮತ್ತು ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ, ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ ಓಕೆ, ಇಂಟರ್ನಲ್ ಎನರ್ಜಿ ಅಂತೇಳಿ ಕರೆಯಲಾಗುತ್ತೆ. ಸೊ ಅಂತರ್ಶಕ್ತಿ ಹೆಚ್ಚಾದ ಹಾಗೆ, ಕಣಗಳು ಚಲಿಸಿದ ಹಾಗೆ ಏನಾಗಿರುತ್ತೆ, ಪಿಸ್ಟಾನ್ ಎ ಬಿಂದುವಿನಿಂದ ಬಿ ಬಿಂದುವಿನ ತನಕ ಏನಾಗಿರುತ್ತೆ, ಚಲನೆಗೆ ಒಳಪಡುತ್ತೆ ಓಕೆ. ನೆಕ್ಸ್ಟ್ ಪಿಸ್ಟಾನ್ ಈ ರೀತಿ ಹೋಯಿತು ಅಂತೇಳಿದ್ರೆ ಪ್ಲಸ್ ಡಬ್ಲ್ಯೂ ಅಂತ ತಗೊಳ್ತೀವಿ. ಯಾಕೆ ಪ್ಲಸ್ ಡಬ್ಲ್ಯೂ ಅಂತ ತಗೋಬೇಕು ಅಂತ ಹೇಳಿದ್ರೆ, ಯಾಕೆ ವರ್ಕ್ ಈಸ್ ಸೆಟ್ ಟು ಬಿ ಡನ್ ಬೈ ದ ಸಿಸ್ಟಮ್ ಅಂದರೆ, ನೀವೇನಾದರೂ ಕಿಕ್ ಮಾಡಿದ್ರೆ ಅಂದರೆ ಇನ್ನೊಬ್ಬರಿಗೆ ಕಿಕ್ ಬಾಕ್ಸಿಂಗಲ್ಲಿದ್ದೀರಿ ಓಕೆ, ನೀವೇನಾದರೂ ಕಿಕ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಬರುತ್ತಲ್ಲ, ಹಾಗೆ ವರ್ಕ್ ಈಸ್ ಸೆಟ್ ಟು ಬಿ ಡನ್ ಬೈ ದ ಸಿಸ್ಟಮ್ ಓಕೆ. ನಮ್ಮಿಂದ ಏನಾಗಿರುತ್ತೆ, ಶಕ್ತಿ ಕಣಗಳ ಶಕ್ತಿ ಏನಾಗಿರುತ್ತೆ, ಕೆಲಸ ಮಾಡಲು ಪ್ರಾರಂಭಿಸ್ತಾ ಹೋಗುತ್ತೆ ಓಕೆ. ನೆಕ್ಸ್ಟು ಡಬ್ಲ್ಯೂ ಅಂತೇಳಿ, ನೆಕ್ಸ್ಟು ಉಷ್ಣವನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ವಿ ಅಂತ ಹೇಳಿದ್ರೆ ಏನಾಗಿರುತ್ತೆ, ಅಣುಗಳು ಏನಾಗಿರ್ತವೆ, ಚಲನೆಗೆ ಒಳಪಡ್ತವೆ. ಅದು ಕೆಳಗಡೆ ಅಂದರೆ ಪಿಸ್ಟನ್ ಕೆಳಗಡೆಗೆ ಚಲಿಸಿದ ಹಾಗ ಏನಾಗಿರುತ್ತೆ, ಮೈನಸ್ ಡಬ್ಲ್ಯೂ ಅಂತ ತಗೊಳ್ತೀವಿ. ಅಂದರೆ ಇದರ ಮೀನಿಂಗ್ ಏನು, ವರ್ಕ್ ಈಸ್ ಸೆಟ್ ಟು ಬಿ ಡನ್ ಆನ್ ದ ಸಿಸ್ಟಮ್ ಓಕೆ.
ವ್ಯವಸ್ಥೆಯ ಮೇಲೆ ಕೆಲಸ ನಿರ್ವಹಿಸುತ್ತೆ ಇದನ್ನ ನಾವು ಏನಂತ ಕರಿತೀವಿ ಆನ್ ದಿ ಸಿಸ್ಟಮ್ ಇದು ಬೈ ದಿ ಸಿಸ್ಟಮ್ ಇದು ಆನ್ ದಿ ಸಿಸ್ಟಮ್ ಇದನ್ನ ತುಂಬಾ ಚೆನ್ನಾಗಿ ನೋಡಿ ಇಲ್ಲಿ ವರ್ಕ್ ಆಯ್ತು ಅಂತ ತಾನೆ ಕೆಲಸ ಕೆಲಸ ಆಗುತ್ತೆ ಕೆಲಸ ಕೆಲಸ ಅಂತ ಕರಿತೀವಿ ವರ್ಕ್ ಅಂತ ಕರಿತೀವಿ ಸ್ನೇಹಿತರೆ ಏನು ಗೊತ್ತಾ ಸೋ ಇಷ್ಟನ್ನು ಸೇರಿಸಿ ಬರ್ತರೆ ಇಷ್ಟನ್ನು ಸೇರಿಸಿ ಬರ್ತರೆ ಒಂದು ಬ್ಯೂಟಿಫುಲ್ ಒಂದು ಕಾನ್ಸೆಪ್ಟ್ ರೆಡಿ ಆಗುತ್ತೆ ಅದನ್ನೇ ನಾವು ನೋಡುತ್ತೇವೆ ಏನಂದ್ರೆ ಕ್ವಾಂಟಿಟಿ ಆಫ್ ಹೀಟ್ ಉಷ್ಣ ಪ್ರಮಾಣ ಯಾವಾಗಲೂ ಅಂತರ್ಶಕ್ತಿ ಓಕೆ ಬದಲಾದ ಅಂತರ್ಶಕ್ತಿ ಮತ್ತು ವ್ಯವಸ್ಥೆಯಲ್ಲಿ ನಡೆದ ಕೆಲಸಕ್ಕೆ ಸಮನಾಗಿರುತ್ತದೆ ಇದು ಮೊದಲನೇ ನಿಯಮ ಓಕೆ ಇದು ಮೊದಲನೇ ನಿಯಮ ಏನು ಈ ಕಾನ್ಸೆಪ್ಟ್ ಅನ್ನು ಯಾವ ರೀತಿಗೆ ಕಂಪ್ಯಾರಿಸನ್ ಮಾಡಬಹುದು ಅಂತ ಹೇಳಿದ್ರೆ ಈ ಸಿಸ್ಟಮ್ ಅನ್ನು ಯಾವ ಎಲ್ಲಿಗೆ ಕಂಪೇರ್ ಮಾಡ್ತೀವಿ ಗೊತ್ತಾ ಒಂದು ಪ್ರೆಷರ್ ಕುಕ್ಕರ್ ಗೆ ಕಂಪೇರ್ ಮಾಡ್ತೀವಿ ಸೈತ್ರ ಏನು ಗೊತ್ತಾ ಒಂದು ಪ್ರೆಷರ್ ಕುಕ್ಕರ್ ಅಂತ ತಗೊಂಡ್ವಿ ಅಂತ ತಿಳ್ಕೋಣ ಓಕೆ ಒಂದು ಪ್ರೆಷರ್ ಕುಕ್ಕರ್ ಅನ್ನು ತಗೊಂಡಿದ್ದೀವಿ ಸೋ ಈ ಪ್ರೆಷರ್ ಕುಕ್ಕರ್ ಗೆ ಏನಿದೆ ಅಂತ ಹೇಳಿದ್ರೆ ಎಸ್ ಹೀಗಿದೆ ಓಕೆ ಸೋ ಪ್ರೆಷರ್ ಕುಕ್ಕರ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ ಓಕೆ ಪ್ರೆಷರ್ ಕುಕ್ಕರ್ ಈ ಪ್ರೆಷರ್ ಕುಕ್ಕರ್ ಗೆ ನಾವೇನಾದರೂ ಉಷ್ಣ ನೀಡಿದೀವಿ ಅನ್ಕೊಳ್ಳನಪ್ಪ ಕ್ಯೂ ಅಂತ ಹೇಳಿ ಕರೀತೀವಿ ಉಷ್ಣ ನೀಡಿದೀವಿ ಅನ್ಕೊಳ್ಳನಪ್ಪ ಅವಾಗ ಏನಾಗಿರುತ್ತೆ ಅಣುಗಳು ಏನಾಗಿರ್ತವೆ ಚಲನೆಗೆ ಒಳಪಡುತ್ತವೆ ಅಣುಗಳು ಚಲನೆಗೆ ಒಳಪಡುತ್ತವೆ ಸೋ ಅಂತರ್ಶಕ್ತಿ ಹೆಚ್ಚಾಯ್ತೋ ಇಲ್ಲೋ ಇಲ್ಲಿ ಹೌದಾ ಅಂತರ್ಶಕ್ತಿ ಹೆಚ್ಚಾಗುತ್ತೆ ಅಂತರ್ಶಕ್ತಿ ಹೆಚ್ಚಾದ ಹಾಗೆ ಏನೇನೆಲ್ಲ ಆಗ್ತಾ ಹೋಗುತ್ತೆ ಅಂದರೆ ಅಂತರ್ಶಕ್ತಿ ಇವೆಲ್ಲ ಎಕ್ಸ್ಚೇಂಜ್ ಆದ ಹಾಗೆ ಒಂದು ಅನ್ನ ಇಟ್ಟಿದ್ವಿ ಅಂತ ಹೇಳಿದ್ರೆ ರೈಸ್ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಇಟ್ವಿ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಒಂದು ಮೂರು ವಿಜಲ್ ರೆಡಿ ಆಗುತ್ತೆ ಹೌದಾ ಮೂರು ವಿಜಲ್ ಆಗುತ್ತೆ ಒತ್ತಡ ಜಾಸ್ತಿ ಆಯಿತು ಅಂದರೆ ಅಂತರ್ಶಕ್ತಿ ಓಕೆ ಈ ಕಾನ್ಸೆಪ್ಟ್ ಇಲ್ಲಿ ಬಂತು ಉಷ್ಣ ಕೊಟ್ಟಿದ್ದಕ್ಕಾಗಿ ಅಂತರ್ಶಕ್ತಿ ಹೆಚ್ಚಾಗಿ ರೈಸ್ ಆಗಿದೆ ಕೆಲಸ ಆಗಿದೆ ಓಕೆ ಅಂದರೆ ಇದಷ್ಟು ಯಾವುದಕ್ಕೆ ಸಮನಾಗಿರ್ತದೆ ಅಂತ ಹೇಳಿದ್ರೆ ಇದಷ್ಟು ಕೊಡುವಂಥ ಉಷ್ಣ ಯಾವುದಕ್ಕೆಲ್ಲ ಸಮನಾಗಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಅಂತರ್ಶಕ್ತಿ ಮತ್ತು ಕೆಲಸ ಇದಾಗುವುದಕ್ಕೆ ಕೆಲಸ ಇದಾಗುತ್ತೆ ಅಂದರೆ ಸಮನಾಗಿರುತ್ತೆ ಕೊಡುವಂಥ ಉಷ್ಣ ವ್ಯವಸ್ಥೆಯ ಅಂತರ್ಶಕ್ತಿ ಬದಲಾವಣೆ ಹಾಗೂ ಕೆಲಸ ನಡೆಯುವುದಕ್ಕೆ ಸಮನಾಗಿರುತ್ತೆ ದ ಕ್ವಾಂಟಿಟಿ ಆಫ್ ಹೀಟ್ ಈಸ್ ಯುಟಿಲೈಸ್ಡ್ ಇನ್ ದ ಸಿಸ್ಟಮ್ There is a changing in the internal energy of the molecule and work is set to be done in the system. Okay, that is first law of thermodynamics. ಮೊದಲನೆ ನಿಯಮ ಅಂತೇಳಿ ಕರಿತೀವಿ ಓಕೆ ಮೊದಲನೇ ನಿಯಮ ಎರಡನೇ ನಿಯಮ ಏನು ಹೇಳುತ್ತೆ ಎರಡನೇ ನಿಯಮ ಏನು ಹೇಳುತ್ತೆ ಅಂತೇಳಿ ನೋಡೋದಾಯ್ತು ಅಂದರೆ ಇದು ನಿಯಮಗಳು ಪ್ರೊಸೆಸ್ಗೆ ಬರ್ತೀನಿ ಒಂದೇ ನಿಮಿಷ ಪ್ರೊಸೆಸ್ಗೆ ಬರ್ತೀನಿ ಓಕೆ ಎರಡನೇ ನಿಯಮ ಏನು ಹೇಳುತ್ತೆ ಎರಡನೇ ನಿಯಮ ಸೆಕೆಂಡ್ ಲಾ ಅಂತ ಕರಿತೀವಿ ಇದು ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಆಫ್ ದ ಬಾಡಿಗೆ ಸಮನಾಗಿರುವಂಥದ್ದು ಓಕೆ ಅದನ್ನು ಮೆಜರ್ಮೆಂಟ್ ಮಾಡೋದಕ್ಕೆ ಸಮನಾಗಿರುವಂಥ ಸೊ ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಆಫ್ ದ ಬಾಡಿ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹೇಗಿರ್ತದೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನಾವು ಒಂದು ಬಾಡಿ ಇದೆ ಇನ್ನೊಂದು ಬಾಡಿ ಇದೆ ಆಯಿತು ಎರಡು ಬಾಡಿ ಇದೆ ಅಂದ್ಕೊಳ್ಳೋಣ ಈ ಬಾಡಿನಲ್ಲಿ ಏನಾಗಿರುತ್ತೆ ಅಂದರೆ ಬಿಸಿ ಓಕೆ ಹಾಟ್ ಬಾಡಿ ಅಂತೇಳಿ ಕರಿತೀವಿ ಬಿಸಿಯಾದ ಬಾಡಿ ಇದು ಓಕೆ ಇದು ಕೂಲ್ ಬಾಡಿ ಅಥವಾ ನಾರ್ಮಲ್ ಆಗಿ ಟೆಂಪ್ರೇಚರ್ ಹಂಗೆ ಬರ್ದ್ಬಿಡೋಣ ನಾರ್ಮಲ್ ಆಗಿ ಇರ್ತಕ್ಕಂಥದ್ದು ಅಂತೇಳಿ ಬರ್ದ್ಬಿಡೋಣ ಓಕೆ ಜನರಲ್ ಆಗಿ ಓಕೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇರ್ತಕ್ಕಂಥದ್ದು ಕೂಲ್ ಬಾಡಿ ಅನ್ನೋದಕ್ಕಿಂತ ನಾರ್ಮಲ್ ಇಟ್ ಈಸ್ ನಥಿಂಗ್ ಬಟ್ ಕೂಲೆ ಓಕೆ ನಾರ್ಮಲ್ ಅಂಥೇಳಿ ನಾವು ನೋಡೋಣ ನಾರ್ಮಲ್ ಬಾಡಿ ನಾರ್ಮಲ್ ಟೆಂಪ್ರೇಚರ್ನ ಹಾಟ್ ಟೆಂಪ್ರೇಚರ್ನ ಹೊಂದಿರುವಂಥದ್ದು ಹಾಟ್ ಬಾಡಿ ಓಕೆ ನೆಕ್ಸ್ಟು ಕೋಲ್ಡ್ ಬಾಡಿ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಓಕೆನಾ ಸೊ ಇಲ್ಲಿ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಹಾ
ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಏನಾಗಿರುತ್ತೆ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಚಲಿಸೋದನ್ನ ನಾವು ನೋಡಿದ್ವಿ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಉಷ್ಣ ಚಲಿಸೋದನ್ನ ನೋಡಿದ್ವಿ ಆದರೆ ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿಗೆ ಉಷ್ಣ ಚಲಿಸೋದು ಅಸಾಧ್ಯ ಹೌದು ತಾನೇ ಓಕೆ The heat cannot transfer. Heat cannot transfer from cold body or normal temperature of the body to hot body. ಯಾಕಂದ್ರೆ ಪ್ರೆಷರ್ ಇರಂಗಿಲ್ವಲ್ಲಪ್ಪ ಅಲ್ಲಿ ಹೌದು ತಾನೇ ಓಕೆ ಪ್ರೆಷರ್ ಇರಂಗಿಲ್ಲ ಸೊ ಹಾಗಾಗಿ ನಾವು ಇಲ್ಲಿ ನೋಟಿಸ್ ಮಾಡ್ತೇವೆ ತಣ್ಣನೆಯ ದೇಹದಿಂದ ಓಕೆ ಬಿಸಿಯ ದೇಹಕ್ಕೆ ಯಾವುದೇ ಕಾರಣಕ್ಕೂ ಏನಾಗಲ್ಲ ಉಷ್ಣ ವರ್ಗಾವಣೆ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಹೇಳುತ್ತೆ ಬೆಸ್ಟ್ ಎಕ್ಸಾಂಪಲ್ ಡಿಗ್ರಿ ಸೆಲ್ಸಿಯಸ್ ಮತ್ತು डिग्री सेल्सियस मत्तु डिग्री फारेनहाइट डिग्री सेल्सियस मत्तु डिग्री फारेनहाइट अंत ओके सो हीगे नावु नोटिस माड्तक्कंतद्दु ಅರ್ಥಾತ್ ನಾನು ಹೇಳಿದ್ದು ಸೊ ಹೀಗೆ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನೈಟ್ ಗಳು ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಇವು ಹಾಟ್ನೆಸ್ ಅಂಡ್ ಕೋಲ್ಡ್ನೆಸ್ ಆಫ್ ದ ಬಾಡಿನ ಮೆಜರ್ ಮಾಡುವಂಥದ್ದು ಓಕೆ ಸೊ ಇದರಂತೆಯೇ ಒಂದು ಪ್ರಶ್ನೆ ಕೇಳಿದಾನೆ ಹಿಂದೆ ಏನು ಪ್ರಶ್ನೆ ಕೇಳಿದಾನೆಪ್ಪ ಅಂತ ಹೇಳಿದ್ರೆ ಒಂದು ಕೋಣೆಯಲ್ಲಿ ರೆಫ್ರಿಜರೇಟರ್ ಬಾಗಿಲನ್ನು ತೆರೆದರೆ ಕೋಣೆಯ ತಾಪ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೋಣೆಯಲ್ಲಿ ಒಂದು ರೆಫ್ರಿಜರೇಟರ್ ಬಾಗಿಲನ್ನು ತೆರೆದರೆ ಕೋಣೆಯ ತಾಪ ಹೆಚ್ಚು ಕಡಿಮೆ ಸ್ಥಿರ ಶೂನ್ಯ ಓಕೆ ಇದರಿಂದ ನಾವು ಒಂದು ಅನ್ವಯದಂತೆ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೂಲ್ ಬಾಡಿಯಿಂದ ಹಾಟ್ ಬಾಡಿಗೆ ಏನಾಗಲ್ಲ ಉಷ್ಣ ವರ್ಗಾವಣೆ ಆಗಲ್ಲ ತಂಪಿತ ಕಣಗಳು ವರ್ಗಾವಣೆ ಆಗ್ತವೆ ಆದರೆ ಅವನು ಕೇಳಿರೋದೇನು ಓಕೆ ಕೋಣೆಯ ತಾಪ ಏನಾಗುತ್ತಪ್ಪ ಅಂತ ಕೇಳ್ತಾ ಇದ್ದಾನೆ ಕೋಣೆಯ ತಾಪ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹೆಚ್ಚಾಗುತ್ತದೆ ಸರ್ ಏನು ಸರ್ ಹಿಂಗೆ ಅಂದ್ಬಿಟ್ರಿ ಹೌದಾ ಓಕೆ ಕೋಣೆಯ ತಾಪ ಹೆಚ್ಚಾಗುತ್ತಾ ಸರ್ ಹೌದಲ್ಲಪ್ಪ ಓಕೆ ಹೇಗೆ ಹೆಚ್ಚಾಗುತ್ತೆ ಅಂತೇಳಿ ನಾವು ಗಮನಿಸೋದಾಯಿತು ಅಂದರೆ ಒಂದು ರೆಫ್ರಿಜರೇಟರ್ನ ನಾವು ನೋಟಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರೆಫ್ರಿಜರೇಟರ್ನ ಒಂದು ನೋಟಿಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಣ ಸೊ ರೆಫ್ರಿಜರೇಟರ್ ಅಂತೇಳಿ ಕಲರ್ ಚೇಂಜ್ ತಗೊಳ್ತೀನಿಪ್ಪ ಈ ರೀತಿ ಇದೆ ಅನ್ಕೋಣ ರೆಫ್ರಿಜರೇಟರ್ ಅಂತ ನಾವು ಭಾವಿಸೋದಾಯಿತು ಅಂದರೆ ಇದರ ಒಳಗಡೆ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ನೋಟಿಸ್ ಮಾಡ್ತೀವಿ ಹೌದಾ ಯಾವಾಗಲೂ ಅಷ್ಟೇ ಇದು ಲೆಸ್ ದ್ಯಾನ್ 10 ಡಿಗ್ರಿ ಸೆಲ್ಸಿಯಸ್ನ ಮೇಂಟೈನ್ ಮಾಡುತ್ತೆ ಇದು 0 ಡಿಗ್ರಿ ಸೆಲ್ಸಿಯಸ್ನ ಮೇಂಟೈನ್ ಮಾಡುತ್ತೆ ಗೊತ್ತಿರಲಿ ಸ್ನೇಹಿತರೆ ಓಕೆ ಇದು ಲೆಸ್ ದ್ಯಾನ್ 10 ಡಿಗ್ರಿ ಅದು 0 ಡಿಗ್ರಿ ಸೆಲ್ಸಿಯಸ್ ಸೊ ಇವೆರಡರಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತೇಳಿದ್ರೆ ನೀವು ಏನೇ ಇಟ್ಟರೂ ಇದರ ಕೆಲಸ ಏನು ಗೊತ್ತಾ ಅದರಿಂದ ನಾರ್ಮಲ್ ಟೆಂಪರೇಚರನ್ನು ಹೀರಿಕೊಳ್ಳುವುದು ಇದರಲ್ಲಿ ಏನೇನನ್ನು ಬಳಸಲಾಗಿರುತ್ತೆ ಅಂದರೆ ಫ್ರಿಯಾನ್ಸ್ ಅಂತ ಬಳಕೆ ಮಾಡಲಾಗಿರುತ್ತೆ ಫ್ರಿಯಾನ್ಸ್ ಮತ್ತು ಅಮೋನಿಯಾ HNO3 NH3 ಇಲ್ಲಿ ಫ್ರಿಯಾನ್ಸ್ ಅಂತೇಳಿ ಬಂದಾಗ CFC ಅಂತೇಳಿ ನೋಟಿಸ್ ಮಾಡ್ತೀವಿ ಓಕೆ ಸೊ CFC ಅಂತೇಳಿ ಬಂದಾಗ ಏನಾಗಿರುತ್ತೆ ಕ್ಲೋರೋಫ್ಲೋರೋಕಾರ್ಬನ್ ಮೊದಲು ಬಳಕೆ ಮಾಡ್ತಾ ಇದ್ವಿ ಬಟ್ ಈಗ ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ ಓಕೆ NH3 ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ ಅಮೋನಿಯಾ ಕಾಮನ್ ಆಗಿ ಸೊ NH3 ಅಲ್ಲಿ ಮತ್ತು ಈಗ ಇದನ್ನು ಬಳಕೆಯಲ್ಲಿ ತರ್ತಾ ಇಲ್ಲ ಕಾರಣ ಏನು ಅಂತೇಳಿದ್ರೆ ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಅಂತೇಳಿದ್ರೆ ನಮ್ಮ ಕ್ಲೋರಿನ್ ಏನು ಮಾಡುತ್ತೆ ನಮ್ಮ ಕ್ಲೋರಿನ್ ಅಲ್ಲ ಕ್ಲೋರಿನ್ ಏನು ಮಾಡುತ್ತೆ ನಮ್ಮ ಓಝೋನ್ ಪದರ ರಂಧ್ರಕ್ಕೆ ಕಾರಣವಾಗ್ಬಿಡುತ್ತೆ ಹಾಗಾಗಿ ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ಬಳಕೆಯಲ್ಲಿ ತರಲಾಗುತ್ತೆ ಹೌದಾ ಇತ್ತೀಚಿನದಾದಂತಹ ರೆಫ್ರಿಜರೇಟರ್ಗಳನ್ನು ನಾವು ನೋಡಿದ್ರೆ ಹೈಡ್ರೋಫ್ಲೋರೋಕಾರ್ಬನ್ಗಳನ್ನು ನೋಟಿಸ್ ಮಾಡ್ತೀವಿ ಓಕೆ ಸೊ ಇವುಗಳಲ್ಲಿ ಕೋಣೆಯ ತಾಪ ತೆಗೆದಾಗ ಏನಾಗಿರುತ್ತೆ ಇದೆಲ್ಲ ಮೆಟಲ್ ಬಾಡಿ ಆಗಿದ್ದರಿಂದ ಓಕೆ ಇದೆಲ್ಲ ಹೊರಗಿಂದೆಲ್ಲ ಮೆಟಲ್ ಬಾಡಿ ಆಗಿದ್ದರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಫ್ರಿಡ್ಜನ್ನು ಒಮ್ಮೆ ಮುಟ್ಟಿ ನೋಡಿ ಅದು ಬಿಸಿ ಇರುತ್ತೆ ವಿನಃ ತಣ್ಣಗಿರಲ್ಲ
ಓಕೆ ನೀವೊಂದು 5 ನಿಮಿಷ ಏನಾದರೂ ಓಪನ್ ಮಾಡಿ ಇಟ್ಟಿದ್ದರೆ ಆ ಮೆಟಲ್ ಬಾಡಿನ ಟಚ್ ಮಾಡಕಾಗಲ್ಲ ಅಷ್ಟು ಬಿಸಿ ಆಗುತ್ತೆ ಅರ್ಥಾತ್ ನಾನು ಹೇಳಿದ್ದು ಅಷ್ಟು ಬಿಸಿ ಆಗ್ತಾ ಹೋಗುತ್ತೆ ಹಾಟ್ ಬಾಡಿ ಯಾಕೆ ಅಂತ ಹೇಳಿದ್ರೆ ತಂಪಿತ ಕಣಗಳನ್ನು ಹೊರಹಾಕುವುದಕ್ಕಿಂತಲೂ ಉಷ್ಣದ ಪ್ರಮಾಣ ಏನಾಗಿರುತ್ತೆ ಮೆಟಲ್ ಬಾಡಿಯಿಂದ ಇಂಜಿನ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ಉಷ್ಣದ ಪ್ರಮಾಣ ಡಬಲ್ ಓಕೆ ತ್ರಿಬಲ್ ದುಪ್ಪಟ್ಟು ಆಗ್ತಾ ಹೋಗುತ್ತೆ ಅವಾಗ ಕೋಣೆಯ ತಾಪ ಏನಾಗಬೇಕು ಅಂತ ಹೇಳಿದ್ರೆ ಹೆಚ್ಚಾಗಬೇಕು ಓಕೆ ಸೋ ಹೀಗೆ ನಾವು ನೋಟಿಸ್ ಮಾಡ್ತಾ ಬರ್ತೀವಿ ನೆಕ್ಸ್ಟ್ ವ್ಯವಸ್ಥೆಗೆ ಯಾವುದೇ ಒಂದು ವ್ಯವಸ್ಥೆಗೆ ನಾವು ನೋಟಿಸ್ ಮಾಡತಕ್ಕಂತದ್ದು ಯಾವುದೇ ಒಂದು ವ್ಯವಸ್ಥೆಗೆ ನಾವು ನೋಟಿಸ್ ಮಾಡೋದಾಯ್ತು ಅಂದ್ರೆ ಏನನ್ನ ನೋಟಿಸ್ ಮಾಡೋದು ಯಾವುದೇ ಒಂದು ಅದನ್ನೇ ಏನಂತ ಕರೀತೀವಿ ಅಂದ್ರೆ ಮೂರನೇ ನಿಯಮ ಅಂತ ಕರೀತೀವಿ ಏನು ಹೇಳುತ್ತೆ ತೋಡ್ಲ ಯಾವುದೇ ಒಂದು ವ್ಯವಸ್ಥೆಗೆ ನೀವು ಉಷ್ಣ ಕೊಡೋದನ್ನು ನಿಲ್ಲಿಸ್ಬಿಟ್ರಿ ಅಂತ ಹೇಳಿದ್ರೆ ಅಣುಗಳ ಡಿಸಾರ್ಡರ್ನೆಸ್ ಆ ಚಲನೆ ಏನಾಗಿರುತ್ತೆ ಸ್ಥಗಿತಗೊಳ್ಳುತ್ತದೆ ಓಕೆ ಕಂಪ್ಲೀಟ್ ಆಗಿ ನಿಂತು ಹೋಗ್ಬಿಡ್ತದೆ ಓಕೆ ವಾಟ್ ಎವರ್ ದ ಸಿಸ್ಟಮ್ ಸಪೋಸ್ ಇಫ್ ಇ ಸ್ಟಾಪ್ ಓಕೆ ಸಪೋಸ್ ಇಫ್ ಇ ಡಿಸ್ಕಾರ್ಡ್ ದ ಕ್ವಾಂಟಿಟಿ ಆಫ್ ಹೀಟ್ ಟು ದ ಸಿಸ್ಟಮ್ ಡೆಫಿನೆಟ್ಲಿ ಎಂಟ್ರೋಪಿ ಆಫ್ ದ ಮಾಲಿಕ್ಯೂಲ್ ಬಿಕಮ್ ಕಾನ್ಸ್ಟೆಂಟ್ ಓಕೆ ಎಲ್ಲೂ ಹೋಗಲ್ಲ ಹಾಗೆ ನಿಂತು ಹಂಗೆ ನಿಂತು ಎಂಟ್ರೋಪಿ ಮೀನ್ಸ್ ವಾಟ್ ಎಂಟ್ರೋಪಿ ಅಂತ ಹೇಳಿದ್ರೆ ಏನಾಗಿರುತ್ತೆ ಕಣಗಳ ಡಿಸಾರ್ಡರ್ನೆಸ್ ಮೋಷನ್ ಆಫ್ ದ ಮಾಲಿಕ್ಯೂಲ್ ಇನ್ ದ ಸಿಸ್ಟಮ್ ದಟ್ ಈಸ್ ಡಿಸಾರ್ಡರ್ ಮೋಷನ್ ಅಂತೇಳಿ ಕರಿತೀವಿ ಓಕೆ ಹೇಗೆ ಬೇಕೋ ಹಾಗೆ ನಡೆಯೋದು ಹಾಗೆ ಸ್ಥಗಿತಗೊಳ್ಬಿಡುತ್ತೆ ಯಾಕೆಂದರೆ ಯಾವುದೇ ಒಂದು ಅಣುಗಳಿಗೆ ಉಷ್ಣ ನೀಡಿದರೆ ಅಲ್ಲೇ ನಿಲ್ಲಲ್ಲ ಓಡಲು ಪ್ರಾರಂಭಿಸ್ತಾವಲ್ಲ ಹಾಗಾಗಿ ಓಕೆ ಹಾಗಾದರೆ ಇಲ್ಲಿ ನಾವು ನೋಡೋದಾಯಿತು ಅಂದರೆ ಥರ್ಮೋಡೈನಾಮಿಕ್ಸ್ನ ನಿಯಮಗಳಲ್ಲಿ ಪ್ರೋಸೆಸ್ಗಳನ್ನು ನಾವು ಹೇಳಿದ್ವಿ ಹೌದಾ ಎಷ್ಟು ಪ್ರೋಸೆಸಸ್ ಇದಾವೆ ಕ್ರಿಯೆಗಳಿದ್ದಾವೆ ಅಂತೇಳಿದರೆ ಕ್ರಿಯೆಗಳು ಇಂಗ್ಲೀಷ್ನಲ್ಲಿ ಪ್ರೋಸೆಸಸ್ ಅಂತ ಕರಿತೀವಿ ಓಕೆ ಇಲ್ಲಿ ಪ್ರೋಸೆಸ್ ಅಂತೇಳಿ ಬಂದಾಗ ಮೊದಲನೇದಾಗಿ ಯಾವುದು PVT ಫಾರ್ಮೆಟಲ್ಲೇ ಹೇಳ್ತೀನಪ್ಪ ನಾನು ನಿಮಗೆ PVT ಫಾರ್ಮೆಟಲ್ಲೇ ಹೇಳ್ತಾ ಹೋಗ್ತೀನಿ ಓಕೆ ಒಂದು ಸ್ಥಿರವಾಗಿದ್ದು ಎರಡು ಬದಲಾವಣೆ ಅದನ್ನು ನಾವು ನೋಟಿಸ್ ಮಾಡುವಂಥದ್ದು ಸೊ ಒಂದು ಸ್ಥಿರ ಎರಡು ಬದಲಾವಣೆ ಅಂತ ಹೇಳಿದ್ರೆ ಸಮಒತ್ತಡ ಕ್ರಿಯೆ ಓಕೆ ಸಮಒತ್ತಡ ಕ್ರಿಯೆ ಅಂತ ಕರಿತೀವಿ ಐಸೋಬಾರಿಕ್ ಪ್ರೋಸೆಸ್ ಒಂದು ಅಪ್ಡೇಟೆಡ್ ವರ್ಷನ್ನು ಓಕೆ ಎಲ್ಲರೂ ಇದನ್ನು ನೋಟ್ ಮಾಡಿಕೊಂಡು ಓಕೆ ಕಲಿತಾ ಬನ್ನಿ ಯಾವುದೇ ವ್ಯವಸ್ಥೆಯಲ್ಲಿ ಒತ್ತಡ ಸ್ಥಿರವಾಗಿದ್ದು ವಿ ಮತ್ತು ಟಿಗಳಲ್ಲಿ ಏನಾಗಿರುತ್ತೆ ಬದಲಾವಣೆಗಳನ್ನು ನಾವು ತರ್ತೀವಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದಾಗ ಲೋಹಿತ ವಸ್ತುಗಳಿಗೆ ಉಷ್ಣ ನೀಡಿದಾಗ ಏನಾಗ್ತಾ ಹೋಗುತ್ತೆ ತಾಪ ಹೆಚ್ಚಾಗಿ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಸ್ಥಿರ ಒತ್ತಡ ಓಕೆ ಸೊ ತೆರೆದ ಪಾತ್ರೆಯಲ್ಲಿ ನೀರನ್ನು ಕಾಯಿಸುವುದು ಬರ್ತದಲ್ಲ ಓಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಓಕೆ ಎರಡನೇದನ್ನು ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎರಡನೇದೇನು ಅಂತ ಹೇಳಿದ್ರೆ ಸಮವಾಯುಭಾರ ಕ್ರಿಯೆ ಅಂತ ಕರಿತೀವಿ ಐಸೋಕೋರಿಕ್ ಪ್ರೋಸೆಸ್ ಅಂತ ಕರಿತೀವಿ ಓಕೆ ಏನು ಹಿಂಗಂದರೆ ಐಸೋಕೋರಿಕ್ ಪ್ರೋಸೆಸ್ ಅಂತ ಹೇಳಿದ್ರೆ ಅಂದರೆ ಸೊ ಇಲ್ಲಿ ಏನಾಗಿರುತ್ತೆ ವಿ ಸ್ಥಿರವಾಗಿರುತ್ತೆ ಓಕೆ ವಿ ಸ್ಥಿರವಾಯಿತು ಅಂತ ಹೇಳಿದ್ರೆ PVTಗಳಲ್ಲಿ ವಿ ಏನಾದರೂ ಸ್ಥಿರ ಆಯಿತು ಅಂದರೆ ಪಿ ಮತ್ತು ಟಿಗಳಲ್ಲಿ ಏನಾಗಿರುತ್ತೆ ಬದಲಾವಣೆಗಳನ್ನು ನಾವು ತರ್ತೀವಿ ಓಕೆ ಬದಲಾವಣೆಗಳನ್ನು ನಾವು ತರಲಾಗುತ್ತೆ ಇದನ್ನು ನಾನು ಹೇಳಿದ್ದು ನಿನ್ನೆ ಏನಾಗಿರುತ್ತೆ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದೀನಪ್ಪ ಒಂದು ಸಲ ನೋಡಾದರೂ ನೀವು ಕಳಿಸ್ರಿ
ಓಕೆನಾ ಸೊ ಬರದೇ ಇದ್ದರೆ ವೇಟ್ ಮಾಡಿ ಓಕೆ ಬರ್ತದೆ ಓಕೆನಾ ಸೊ ಇದರಲ್ಲಿ ನಾವು ನೆನ್ನೆ ನಾವು ಗಮನಿಸಿದ ಹಾಗೆ ನೆನ್ನೆ ನಾವು ಹೇಳಿದ್ವಿ ಪ್ರೋಸೆಸ್ ಗಳನ್ನು ಹೇಳ್ತಾ ಹೋದ್ವಿ ಅದರಲ್ಲಿ ಎರಡನೇದು ವಿ ಸ್ಥಿರವಾಗಿರುತ್ತೆ ಪಿವಿಟಿ ಬದಲಾವಣೆ ಎಕ್ಸಾಂಪಲ್ ಏನು ಕೊಡಬಹುದು ಪ್ರೆಶರ್ ಕುಕ್ಕರ್ ಕೊಡಬಹುದಲ್ಲ ಹಬೆ ಅಂತ ಕೊಡಬಹುದಲ್ಲ ಓಕೆ ಆಸ್ ವಿ ನೋ ನಮಗೆ ಇಲ್ಲಿ ಗೊತ್ತಿರೋದು ಏನು ಅಂತ ಹೇಳಿದ್ರೆ ಕಾಮನ್ ಆಗಿ ನಾವು ಗೊತ್ತಿರೋದು ಏನು ಅಂದ್ರೆ ತಾಪ ಐ'ಮ್ ಸಾರಿ ಉಷ್ಣ ಹೇಳಬೇಕು ಫಸ್ಟ್ ಉಷ್ಣ ಹೆಚ್ಚಾದರೆ ತಾಪ ಹೆಚ್ಚಾಗುತ್ತೆ ತಾಪ ಹೆಚ್ಚಾದರೆ ತಾಪ ಹೆಚ್ಚಾದರೆ ಒತ್ತಡ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾದರೆ ಎಲ್ಲ ನೇರ ಅನುಪಾತ ಬಾಯ್ಲಿಂಗ್ ಪಾಯಿಂಟ್ ಓಕೆ ಬಾಯ್ಲಿಂಗ್ ಪಾಯಿಂಟ್ ಗಳು ಏನಾಗ್ತಾ ಹೋಗ್ತವೆ ಅಂದ್ರೆ ಹೆಚ್ಚಾಗುತ್ತೆ ಹೌದಾ ಉಷ್ಣ ಹೆಚ್ಚಾದರೆ ತಾಪ ಹೆಚ್ಚು ತಾಪ ಹೆಚ್ಚಾದರೆ ಒತ್ತಡ ಹೆಚ್ಚು ಒತ್ತಡ ಹೆಚ್ಚಾದರೆ ಕುದಿಯೋ ಬಿಂದು ಹೆಚ್ಚಾಗ್ತಾ ಹೋಗುತ್ತೆ ಈ ನೀವು ನಾಲ್ಕು ಕಾನ್ಸೆಪ್ಟ್ ಒಂದು ಹೆಚ್ಚಾದರೆ ಅಷ್ಟು ಹೆಚ್ಚು ಒಂದು ಕಡಿಮೆ ಆದರೆ ಅಷ್ಟು ಕಡಿಮೆನೇ ಓಕೆ ಇವೆಲ್ಲವೂ ಯಾವುದಕ್ಕೆ ವಿಲೋಮಾನುಪಾತವಾಗಿರುತ್ತವೆ ಅಂತ ಹೇಳಿದ್ರೆ ಯಾವುದಕ್ಕೆ ವಿಲೋಮಾನುಪಾತವಾಗಿರುತ್ತವೆ ಅಂದರೆ ಎತ್ತರಕ್ಕೆ ಎಚ್ ಅಂತ ಕರಿತೀವಿ ಓಕೆ ಎತ್ತರಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ವಿಲೋಮಾನುಪಾತವಾಗಿರುತ್ತೆ ಅಂದರೆ ಎತ್ತರ ಭೂಮಿಯಿಂದ ಎತ್ತರಕ್ಕೆ ಚಲಿಸಿದ ಹಾಗೆ ಇದಿಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಈ ಕಾನ್ಸೆಪ್ಟ್ ಪೂರ್ತಿ ಏನಾಗಿರುತ್ತೆ ಅಂದರೆ ಕಡಿಮೆ ಆಗುತ್ತವೆ ಓಕೆ ಎಚ್ ಏನಾದರೂ ಹೆಚ್ಚಾಯಿತು ಅಂತ ಹೇಳಿದ್ರೆ ಎತ್ತರ ಆಯಿತು ಅಂದರೆ ಇದಿಷ್ಟು ಏನಾಗುತ್ತೆ ಕಡಿಮೆ ಆಗುತ್ತೆ ಎಚ್ ಏನಾದರೂ ಎತ್ತರದಿಂದ ಕಡಿಮೆಗೆ ಬರ್ತಾ ಇದ್ದರೆ ಭೂ ಮೇಲ್ಮೈ ಕಡೆಗೆ ಬರ್ತಾ ಇದ್ರಿ ಅಂದಾಗ ಇವಷ್ಟು ಏನಾಗುತ್ತೆ ಹೆಚ್ಚಾಗಿರುತ್ತೆ ಎಕ್ಸಾಮಿಗೆ ಹೇಳ್ತಾನೆ ಎತ್ತರಕ್ಕೆ ಚಲಿಸಿದ ಹಾಗೆ ಒತ್ತಡ ಎತ್ತರಕ್ಕೆ ಚಲಿಸಿದ ಹಾಗೆ ಒತ್ತಡ ಕಡಿಮೆ ಆಗುತ್ತೆ ಎತ್ತರಕ್ಕೆ ಚಲಿಸಿದ ಹಾಗೆ ಕುದಿಯೋ ಬಿಂದು ಕಡಿಮೆ ಆಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಆಯಿತಾ ಸೊ ಇದಾದ ನಂತರ ಸಹಜವಾಗಿ ನೀವು ಓದಬೇಕಾದ್ರೆ ಕನ್ಫ್ಯೂಷನ್ ಏನಾದರೂ ಇತ್ತು ಅಂದರೆ ದಯಮಾಡಿ ಓಕೆ ದಯಮಾಡಿ ನೀವು ನಮ್ಮನ್ನು ಓಕೆ ಕೇಳಬಹುದು ಏನೂ ಅಭ್ಯಂತರ ಇಲ್ಲದೆ ಓಕೆ ಕೇಳಬಹುದು ಸಮ ತಾಪೀಯ ಕ್ರಿಯೆ ಸಮತಾಪೀಯ ಕ್ರಿಯೆ ಅಂತ ಹೇಳಿ ಬಂದಾಗ ಐಸೋಥರ್ಮಲ್ ಪ್ರೋಸೆಸ್ ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರಿತೀವಿ ಅಂದರೆ ಏನಾಗಿರುತ್ತೆ ಇಲ್ಲಿ ಏನಾಗಿರುತ್ತೆ ಇಲ್ಲಿ ತಾಪ ಏನಾಗಿರುತ್ತೆ ಸ್ಥಿರ ಓಕೆ ತಾಪ ಸ್ಥಿರವಾಗಿದ್ದು ಪಿ ಮತ್ತು ವಿಗಳಲ್ಲಿ ಏನಾಗಿರುತ್ತೆ ಬದಲಾವಣೆಗಳನ್ನು ನಾವು ನೀಡ್ತೀವಿ ಹೀಗೆ ಓಕೆ ಟಿ ಸ್ಥಿರವಾಗಿದ್ದು ವಿ ಟಿಗಳಲ್ಲಿ ಬದಲಾವಣೆ ಅಂತೇಳಿ ಬಂದಾಗ ಈ ಕಾನ್ಸೆಪ್ಟನ್ನು ಈ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸಿದ ಹಾಗೆ ನಾವು ಏನು ಮಾಡ್ತಾ ಹೋಗ್ತೀವಿ ಏನನ್ನು ನೋಟಿಸ್ ಮಾಡ್ತಾ ಬರ್ತೀವಿ ಅಂತೇಳಿ ಗಮನಿಸಿ ಬಂದಾಗ ತಾಪ ಸ್ಥಿರವಾಗೇ ಇರಬೇಕು ಅಂತ ಹೇಳಿದಾಗ ಏನಾಗಿರುತ್ತೆ ನಾನು ಮಾತನಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಮೀಟಿಂಗ್ ಆಗಬೇಕು ಅಂದರೆ ಒಂದು ರೂಮನ್ನು ಸೆಲೆಕ್ಟ್ ಮಾಡ್ತಾರೆ ಒಂದು ಕ್ಲಾಸ್ ರೂಮ್ ಅಂತ ಹೇಳಿದಾಗ ರೂಮನ್ನು ಸೆಲೆಕ್ಟ್ ಮಾಡ್ತಾರೆ ಅಲ್ವೇನಪ್ಪ ಓಕೆ ಕ್ಲಾಸ್ ರೂಮು ಮೀಟಿಂಗು ಮತ್ತು ಇನ್ಯಾವುದೇ ರೀತಿಯಾದ ಫಂಕ್ಷನ್ಸ್ಗಳು ಇಂಥವೆಲ್ಲವೂ ಬಂದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು 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 ರೂಮ್ ಅಂತ ಫಿಕ್ಸ್ ಮಾಡ್ತಾರೆ ಕಾರಣ ಏನು ಅಂತ ಹೇಳಿದ್ರೆ ಕೋಣೆಯಲ್ಲಿ ತಾಪ ಏನಾಗಿರುತ್ತದೆ ಸ್ಥಿರವಾಗಿರುತ್ತದೆ ಓಕೆ ಪಿ ಮತ್ತು ವಿಗಳಲ್ಲಿ ಬದಲಾವಣೆ ಕಂಪ್ರೆಷನ್ ರೇಫ್ಯಾಕ್ಷನ್ ಕಂಪ್ರೆಷನ್ ರೇಫ್ಯಾಕ್ಷನ್ ಚೇಂಜಸ್ ಆಗ್ತಾ ಹೋಗುತ್ತೆ ನಾವು ಹೇಳ್ಬೋದು ಓಕೆನಾ ಸೊ ಹೀಗೆ ನಾವು ಗಮನಿಸ್ತಕ್ಕಂಥದ್ದು ಶಬ್ದ ಪ್ರಸರಣ ಆಗ್ತದೆ ಮತ್ತು ರೆಫ್ರಿಜರೇಟರ್ನ ತತ್ವ ಪೆಲ್ಟಿಯರ್ ತತ್ವದ ಮೇಲೆ ಕೆಲಸ ಮಾಡ್ತದೆ ಓಕೆ ಸೊ ಇವೆಲ್ಲವೂ ನೋಟಿಸ್ ಮಾಡ್ತಾ ಬರ್ತೀವಿ ಇದಾದ ನಂತರವೇ ನಾವು ಗಮನಿಸ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ನಾಲ್ಕನೇದು ಯಾವುದು ವೃದ್ಧೋಷ್ಮ ರೇಖೀಯ ವೃದ್ಧೋಷ್ಮ ರೇಖೀಯ ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಕರಿತೀವಿ ಏನಿಂಗ್ ಅಂದರೆ ಆಡಿಯಾಬ್ಯಾಟಿಕ್ ಪ್ರೋಸೆಸ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಪಿ ವಿ ಟಿ ಏನಾಗಿರುತ್ತೆ ಸ್ಥಿರವಾಗಿರುವಂಥದ್ದು ಓಕೆ ಪಿ ವಿ ಟಿಗಳು ಮೂರು ಏನಾಗಿರ್ತವೆ ಇಲ್ಲಿ ಸ್ಥಿರವಾಗಿರ್ತದೆ ಗೊತ್ತಿರಲಿ ಸ್ನೇಹಿತರೆ ಓಕೆ ಪಿ ವಿ ಟಿಗಳು ಮೂರು ಸ್ಥಿರವಾಗಿದ್ದಾವೆ ಅಂತೇಳಿ ಬಂದಾಗ ಈ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸಿದಾಗ ಏನಾಗಿರುತ್ತೆ ಬಲೂನ್ ಎಕ್ಸಾಂಪಲ್ ಕೊಡ್ಬೋದಾ
ಡಾಮ್ ಅಂತ ಹೊಡೆದ್ರೆ ಹೌದಾ ನಂತರ ಸಿಲಿಂಡರ್ ಎಕ್ಸಾಂಪಲ್ ಕೊಡಬಹುದಲ್ಲ ಹೌದಾ ಎಲ್ ಪಿ ಜಿ ಓಕೆ ಇದೇನಾದರೂ ಬರ್ಸ್ಟ್ ಆಯ್ತು ಅಂತ ಹೇಳಿದ್ರೆ ಏನಾಗಿರುತ್ತೆ ಬ್ಲಾಸ್ಟ್ ಆಗಂತದ್ದು ಓಕೆ ಎಲ್ಲ ಪಿ ವಿ ಟಿ ಗಳು ಅಂದ್ರೆ ಕಣಗಳ ಒತ್ತಡ ಗಾತ್ರ ತಾಪಗಳು ಎಲ್ಲವೂ ಏನಾಗಿರುತ್ತವೆ ಸ್ಥಿರವಾಗಿರುತ್ತವೆ ಹೊರಗೆ ಬಂದಾಗ ಸೋ ಹೀಗೆ ನಾವು ಏನು ಮಾಡ್ತೀವಿ ಅಂದ್ರೆ ಪ್ರೋಸೆಸ್ ಗಳನ್ನು ನೋಟಿಸ್ ಮಾಡ್ತಾ ಹೋಗ್ತೀವಿ ಸೋ ಇದಾದ ನಂತರ ನಾವು ಗಮನಿಸಬೇಕಾಗಿರುವಂತದ್ದು ಏನೇನಪ್ಪಾ ಅಂತ ಹೇಳಿದ್ರೆ ಏನೇನನ್ನ ನೋಟಿಸ್ ಮಾಡಬಹುದು ಅಂತ ಹೇಳಿ ಬಂದಾಗ ಉಷ್ಣಯಂತ್ರಗಳು ಉಷ್ಣಯಂತ್ರಗಳು ಅಂತ ಹೇಳಿ ಬಂದಾಗ ಉಷ್ಣಯಂತ್ರ ಹೀಟ್ ಇಂಜಿನ್ಸ್ ಅಂತ ಕರೀತೀವಿ ಓಕೆ ಹೀಟ್ ಇಂಜಿನ್ಸ್ ಅಂತ ಹೇಳಿ ನೋಟಿಸ್ ಮಾಡ್ತಾ ಹೋಗ್ತೀವಿ ಈ ಹೀಟ್ ಇಂಜಿನ್ಸ್ ಗಳಲ್ಲಿ ಗಮನಿಸಬೇಕಾಗಿರುವಂತದ್ದು ಏನೇನು ಹೀಟ್ ಇಂಜಿನ್ಸ್ ಗಳು ಯಾವುದಾದ್ರ ಮೇಲೆ ಕೆಲಸ ಮಾಡುತ್ತವೆ ಸಾಮಾನ್ಯವಾಗಿ ನಮಗೆ ಗೊತ್ತದೆ ಓಕೆ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸಿದಾಗ ಉಷ್ಣ ಕೊಡಲೇಬೇಕು ಉಷ್ಣಕ್ಕೆ ಅನುಗುಣವಾಗಿ ಏನಾಗ್ತಾ ಹೋಗುತ್ತೆ ತಾಪ ಮತ್ತೆ ಗಾತ್ರಗಳು ಏನಾಗ್ತಾ ಹೋಗುತ್ತೆ ಎಕ್ಸ್ಚೇಂಜ್ ಆಗೋದನ್ನು ನಾವು ಗಮನಿಸ್ತೀವಪ್ಪ ಹೌದಾ ಸೋ ಅದರಂತೆ ನಾವು ಇಲ್ಲಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ ಉಷ್ಣಗತಿಶಾಸ್ತ್ರ ಉಷ್ಣಗತಿಶಾಸ್ತ್ರ ಅಂತ ಹೇಳಿ ಬಂದಾಗ ಪ್ರಮುಖವಾಗಿ ಎರಡು ಭಾಗಗಳಾಗಿ ಎರಡು ವಿಧಗಳನ್ನಾಗಿ ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ ಓಕೆ ಕಾರ್ನಾಟ್ ಸೈಕಲ್ ನಲ್ಲಿ ಕಾರ್ನಾಟ್ ಇಂಜಿನ್ಸ್ ಅನ್ನ ನಾವು ಇದಕ್ಕೆ ಕಂಪೇರ್ ಮಾಡ್ತೀವಿ ಹೇಳಬಹುದು ಓಕೆ ಕಾರ್ನಾಟ್ ಇಲ್ಲದಲೇ ನಾವು ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಬರ್ತದೆ ಓಕೆ ಐಸೋಥರ್ಮಲ್ ಕಂಪ್ರೆಷನ್ ಐಸೋಥರ್ಮಲ್ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ಸ್ ಗಳು ಬರ್ತಾ ಹೋಗುತ್ತೆ ಓಕೆ ಗ್ರಾಫ್ ಮೂಲಕ ನಾವು ಅದನ್ನು ವಿವರಿಸಿದ್ದುಂಟು ಸೋ ಇಲ್ಲಿ ಅಂತರ್ದಹನ ಓಕೆ ಅಂತರ್ದಹನ ಇಂಗ್ಲಿಷ್ನಲ್ಲಿ ಬಹಿರ್ದಹನ ಅಂತ ನೋಟಿಸ್ ಮಾಡ್ತೀವಿ ಬಹಿರ್ದಹನ ಇವುಗಳನ್ನು ನಾವು ಇಂಗ್ಲಿಷ್ನಲ್ಲಿ ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಕಂಬಷನ್ ಎಂಜಿನ್ ಎಕ್ಸ್ಟರ್ನಲ್ ಕಂಬಷನ್ ಎಂಜಿನ್ ಅಂತ ಕರಿತೀವಿ ಓಕೆ ಇಂಟರ್ನಲ್ ಕಂಬಷನ್ ಎಂಜಿನ್ ಎಂಜಿನ್ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ ಸೊ ಕಾಮನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಸೊ ಇಲ್ಲಿ ಏನೇನನ್ನು ಎಕ್ಸಾಂಪಲನ್ನು ನೀಡಬಹುದು ಹಂಗಾದರೆ ಇವುಗಳಿಗೆ ಯಾಕೆ ಈ ರೀತಿ ನಾವು ಕ್ಲಾಸಿಫಿಕೇಶನ್ ಕೊಡ್ತಾ ಇದ್ದೀವಿ ಓಕೆ ಒಂದೊಂದಾಗಿ ನಾವು ಗಮನಿಸ್ತಾ ಇದ್ದೀವಿ ಅಂತೇಳಿ ಬಂದಾಗ ಓಕೆ ನೋಡ್ತಾ ಹೋಗೋಣ ಈಗ ಅಂತರ್ದಹನ ಅಂತೇಳಿ ಬಂದಾಗ ಎಕ್ಸಾಂಪಲ್ ಏನನ್ನು ಕೊಡ್ಬೋದು ಪೆಟ್ರೋಲ್ ಯಂತ್ರ ಮತ್ತು ಡೀಸೆಲ್ ಯಂತ್ರ ಇಲ್ಲಿ ನಾವು ನೋಟಿಸ್ ಮಾಡುವಂಥದ್ದು ಸೊ ಹಬೆ ಯಂತ್ರ ಅಂತ ಕರಿತೀವಿ ಓಕೆ ಕಾಮನ್ ಆಗಿ ಏನಾಗುತ್ತೆ ದಕ್ಷತೆ ಹೆಚ್ಚು ದಕ್ಷತೆ ಕಡಿಮೆ ಹೌದಾ ಸೊ ಹೆಚ್ಚು ಉಷ್ಣವನ್ನು ವ್ಯಯ ಮಾಡುವುದಿಲ್ಲ ಹೆಚ್ಚು ಉಷ್ಣವನ್ನು ವ್ಯಯ ಮಾಡುತ್ತೆ ಹೆಚ್ಚು ಅಪಾಯಕಾರಿ ಇಲ್ಲ ಹಾಗಾಗಿ ಹೆಚ್ಚು ಬಳಕೆಯಲ್ಲಿ ತರಲಾಗುತ್ತೆ ಹೆಚ್ಚು ಅಪಾಯ ಹಾಗಾಗಿ ಹೆಚ್ಚು ಬಳಕೆಯಲ್ಲಿ ಇರಂಗಿಲ್ಲ ಬೆಸ್ಟ್ ಎಕ್ಸಾಂಪಲ್ ಓಕೆ ಪೆಟ್ರೋಲ್ ಯಂತ್ರ ಡೀಸೆಲ್ ಯಂತ್ರ ಇವುಗಳಿಗೆ ದಕ್ಷತೆ ಯಾವುದಕ್ಕೆ ಹೆಚ್ಚಪ್ಪ ಅಂತ ಹೇಳಿದ್ರೆ ಡೀಸೆಲ್ ಯಂತ್ರಗಳಿಗೆ ದಕ್ಷತೆ ಹೆಚ್ಚು ಓಕೆ ಹಾಗಿದ್ದಲೂ ಇವುಗಳನ್ನು ನಾವು ಯಾವುದಕ್ಕೂ ಬಳಕೆ ಮಾಡಲ್ಲ ಕಾರಣ ಏನು ಅಂದರೆ ಇಂಗಾಲದ ಮಾನಾಕ್ಸೈಡ್ನ ಬಿಡುಗಡೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಡೀಸೆಲ್ಗಳನ್ನು ಹೆಚ್ಚು ಬಳಕೆ ಮಾಡಲ್ಲ ಓಕೆ ಪೆಟ್ರೋಲ್ ಓಕೆ ಇದಕ್ಕೆ ಹೋಲಿಸಿದರೆ ಅಂದರೆ ಡೀಸೆಲ್ಗೆ ಹೋಲಿಸಿದರೆ ಕಡಿಮೆ ಪ್ರಮಾಣದಲ್ಲಿ ಏನಾಗಿರುತ್ತೆ ಇಂಗಾಲದ ಮಾನಾಕ್ಸೈಡನ್ನು ಬಿಟ್ಕೊಡುತ್ತೆ ಹಾಗಾಗಿ ಇದರ ದಕ್ಷತೆ ಏನಾಗಿರುತ್ತೆ ಹೆಚ್ಚಾಗಿದ್ದರೂ ಇದನ್ನು ಬಳಕೆ ಮಾಡಲ್ಲ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಪ್ರಮಾಣ ಇದು ವಿಷ ಅನಿಲ ವಾತಾವರಣಕ್ಕೆ ಹೆಚ್ಚು ಮಾರಕ ಓಕೆ ಇಲ್ಲಿ ನಾವು ಗಮನಿಸೋದಾಯಿತು ಅಂದರೆ ಯಂತ್ರಗಳು ಸಾಮಾನ್ಯವಾಗಿ ಪೆಟ್ರೋಲ್ ಯಂತ್ರ ಏನಾಗಿರುತ್ತೆ ಕಾಮನ್ ಆಗಿ ದಕ್ಷತೆ ಕಡಿಮೆ ಇದ್ದರೂ ಅವುಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತೀವಿ ಕಾರಣ ಇಂಗಾಲದ ಮಾನಾಕ್ಸೈಡ್ ಬಿಡುಗಡೆ ಪ್ರಮಾಣ ಕಡಿಮೆ ನಂತರ ಇವುಗಳಲ್ಲಿ ಸ್ಪಾರ್ಕ್ ಪ್ಲಗ್ನ ಅವಶ್ಯಕತೆ ಇದೆ ಯಾವುದಕ್ಕೆ ಪೆಟ್ರೋಲ್ ಯಂತ್ರಕ್ಕೆ ಡೀಸೆಲ್ ಯಂತ್ರ ಏನಾಗಿರುತ್ತೆ ಸ್ಪಾರ್ಕ್ ಪ್ಲಗ್ನ ಅವಶ್ಯಕತೆ ಇರಂಗಿಲ್ಲ
ಸಾಮಾನ್ಯವಾಗಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸೊ ಸಂಪೀಡನಕ್ಕೆ ಒಳಪಟ್ಟು ಅಣುಗಳು ಏನಾಗ್ತವೆ ಉರಿಯಲು ಪ್ರಾರಂಭಿಸ್ತವೆ ಸೊ ಹಾಗಾಗಿ ಡೀಸೆಲ್ ಯಂತ್ರನ್ನ ನಾವು ಗಮನಿಸ್ತಾ ಹೋಗ್ತೀವಿ ಇಸ್ ಇಟ್ ಕ್ಲಿಯರ್ ಓಕೆ ಹೀಗೆ ನಾವು ಗಮನಿಸತಕ್ಕಂತದ್ದು ಸೊ ಇದರ ಪೆಟ್ರೋಲ್ ಮತ್ತು ಡೀಸೆಲ್ ಅಂತ ಅಂದಾಗ ಈ ಈ ಯಂತ್ರಗಳಿಗೆ ಒಂದು ಶ್ವಾಸಕೋಶ ಅಂತಲೇ ಕರೀತೀವಿ ಕಾರ್ಪೊರೇಟರ್ ಕಾರ್ಪೊರೇಟರ್ನ ಕೆಲಸ ಏನಾಗಿರುತ್ತೆ ಹೊರಗಿನ ಗಾಳಿಯನ್ನು ತಗೊಂಡು ಪೆಟ್ರೋಲನ್ನು ಮಿಕ್ಸ್ ಮಾಡಿ ಅಥವಾ ಡೀಸೆಲನ್ನು ಮಿಕ್ಸ್ ಮಾಡಿ ಏನು ಮಾಡೋದು ಕಳಿಸುವಂಥದ್ದು ಇಂಜಿನ್ಗೆ ಕಳಿಸ್ತಕ್ಕಂಥದ್ದು ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಉಷ್ಣ ಯಂತ್ರಗಳನ್ನು ನಾವು ಗಮನಿಸ್ತಾ ಬರ್ತೀವಿ ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಓಕೆ ಇವತ್ತಿಗೆ ಈ ಕಾನ್ಸೆಪ್ಟ್ ಏನಾಗಿರುತ್ತೆ ಮುಕ್ತಾಯ ಆಗುತ್ತೆ ಓಕೆ ಈ ಕಾನ್ಸೆಪ್ಟು ಮುಕ್ತಾಯ ಆಗುತ್ತೆ ಸೊ ನಾವು ಈಗ ಹೊಸ ಚಾಪ್ಟರ್ ಕಡೆಗೆ ನಾವು ಗಮನ ಹರಿಸೋಣ ಓಕೆ ಹೊಸ ಚಾಪ್ಟರ್ ಕಡೆಗೆ ಗಮನ ಹರಿಸೋದಾಯಿತು ಅಂದರೆ ಹೊಸ ಚಾಪ್ಟರ್ ಕಡೆಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ರೆ ಒನ್ ಮೋರ್ ಎಸ್ ಓಕೆ ಹೊಸ ಚಾಪ್ಟರ್ಗಳನ್ನು ನಾವು ನೋಡ್ತಾ ಹೋಗೋಣ ಆಯಿತು ಯಾವುದು ಲಾಸ್ಟ್ ಚಾಪ್ಟರ್ ಭೌತಶಾಸ್ತ್ರದಲ್ಲಿ ಈಗ ಆಲ್ರೆಡಿ ನಾವು ಗುರುತ್ವ ಮುಗಿಸಿದ್ವಿ ಘಟಕ ಮತ್ತು ಮೂಲಮಾನ ಮುಗಿಸಿದ್ವಿ ಹೌದು ತಾನೇ ಗುರುತ್ವ ಘಟಕ ಮತ್ತು ಮೂಲಮಾನ ಆಯಸ್ಕಾಂತ ಅಲೆಗಳು ಮತ್ತು ಶಬ್ದ ಹೌದಾ ಬೆಳಕು ಇದಾದ ನಂತರ ಉಷ್ಣ ಮತ್ತು ತಾಪ ಓಕೆ ಇನ್ನೊಂದು ನಾವು ಗಮನಿಸೋದಾಯಿತು ಅಂತ ಹೇಳಿದ್ರೆ ಚಲನೆ ಮುಗಿಸಿದ್ವಿ ಈಗ ಲಾಸ್ಟ್ 8ನೇ ಚಾಪ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಚಾಪ್ಟರ್ ಅದನ್ನೇ ನಾವು ನೋಡ್ತೀವಿ ಎಸ್ ವಿದ್ಯುತ್ ವಿದ್ಯುತ್ತಲ್ಲಿ ಅಂತ ಹೇಳಿದಾಗ ಕೆ ಪಿ ಟಿ ಸಿ ಎಲ್ಗೆ ಹೆಚ್ಚು ಓಕೆ ಸಹಕಾರಿಯಾಗುವಂಥದ್ದು ಡಿಯರ್ ಸ್ಟೂಡೆಂಟ್ಸ್ ನಾವು ಕ್ವಶನ್ಸ್ಗಳನ್ನು ಇದು ಇದರಲ್ಲಿ ಈ ಈ ಟಾಪಿಕಲ್ಲಿ ಬೇಕಾದಷ್ಟು ಓಕೆ ಸಾಕಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಕೊನೆಯಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ಕಲ್ಲಿ ನೀಡ್ತಾ ಹೋಗಿದ್ದೀನಿ ಓಕೆ ಈ ಚಾಪ್ಟರ್ನ ಮುಗಿದ ತಕ್ಷಣ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು ತುಂಬ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್ ಓಕೆ ಆ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸ್ತಾ ಬರ್ತಕ್ಕಂಥದ್ದು ಓಕೆ ಸೊ ಇಲ್ಲಿ ಏನೇನು ವಿದ್ಯುತ್ತನ್ನು ವಿದ್ಯುತ್ ಎಂದರೇನು ಯಾವಾಗಲೂ ಅಷ್ಟೇ ವಿದ್ಯುತ್ ಅನ್ನೋ ಕಾನ್ಸೆಪ್ಟು ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ ಓಮ್ನ ನಿಯಮದಿಂದ ಆರಂಭ ಆಗುತ್ತೆ ಸ್ನೇಹಿತರೆ ಓಕೆ ಈ ಓಮ್ನ ನಿಯಮ ಅಂತೇಳಿ ಏನು ಬರಿತೀವಲ್ಲ ಈ ಓಮ್ನ ನಿಯಮದಿಂದನೇ ಏನಾಗಿರುತ್ತೆ ಕಾನ್ಸೆಪ್ಟು ಆರಂಭಗೊಳ್ಳುವಂಥದ್ದು ಓಮ್ನ ನಿಯಮ ಏನೇನು ಹೇಳುತ್ತೆ ಅಂಥೇಳಿ ಗಮನಿಸ್ತಾ ಬರೋಣ ಈಗ ಓಕೆ ಓಮ್ನ ನಿಯಮವನ್ನು ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಇಲ್ಲಿ ಏನಾಗಿರುತ್ತೆ ಅಂತೇಳಿದರೆ ಧನ ಮತ್ತು ಋಣ ವಿದ್ಯುದಾಂಶಕ್ಕೆ ನಾವು ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ಓಕೆ ಒಂದು ನೆಗೆಟಿವ್ ಇದ್ದೇ ಇರ್ತದೆ ಹೌದಾ ಒದಗಿಸಿದಂತಹ ವಿಭವ ಅಂತೇಳಿ ಕರಿತೀವಿ ನೋಟಿಸ್ ಮಾಡ್ತೀವಿ ಓಕೆ ಸೊ ಇಲ್ಲಿ ಯಾವಾಗಲೂ ಅಷ್ಟೇ ಒದಗಿಸಿದಂಥ ವಿಭವ ಏನಾಗಿರುತ್ತದೆ ವಿದ್ಯುತ್ ಪ್ರವಾಹಕ್ಕೆ ಏನಾಗಿರುತ್ತದೆ ನೇರಾನುಪಾತವಾಗಿರುತ್ತದೆ ಆದರೆ ವಿದ್ಯುತ್ ಪ್ರವಾಹ ಆಗೋದು ನಮಗೆ ಗೊತ್ತಾಗಬೇಕು ಅಂತೇಳಿದ್ರೆ ಏನು ಮಾಡಬೇಕು ಅಂತ ನಾವು ಒಂದು ಬಲ್ಬನ್ನು ನೀಡಬೇಕು ಹೌದಾ ಈ ಬಲ್ಬನ್ನು ನೀಡಿದಾಗ ಇದರ ಒಳಗಡೆ ಟಂಗ್ಸ್ಟನ್ ತಂತಿ ಅನ್ನೋದೊಂದಿದೆ ಓಕೆ ಈ ಟಂಗ್ಸ್ಟನ್ ತಂತಿ ವಿದ್ಯುತ್ತಿನ ಹರಿವಿಕೆಗೆ ಏನು ಮಾಡುತ್ತೆ ರೆಸಿಸ್ಟೆನ್ಸನ್ನು ಕೊಡುತ್ತೆ ಅಂದರೆ ವಿರೋಧಿಸುತ್ತೆ ಅದನ್ನು ನಾವೇನಂತ ಕರಿತೀವಿ ಅಂದಾಗ ಕಣಗಳು ಓಕೆ ಆ ವಿದ್ಯುದಾಂಶಗಳ ಚಲನೆಗೆ ಏನಾಗಿರುತ್ತೆ ಅಂದರೆ ರೆಸಿಸ್ಟೆನ್ಸನ್ನು ಕೊಟ್ಟಾಗ ಅಡೆತಡೆಗಳನ್ನು ಕೊಟ್ಟಾಗ ಬಲ್ಬ್ ಏನಾಗಿರುತ್ತೆ ಗ್ಲೋ ಆಗೋದಕ್ಕೆ ಶುರು ಮಾಡುತ್ತೆ ಗೊತ್ತಿರಲಿ ಸ್ನೇಹಿತರೆ ಓಕೆ ಈ ರೀತಿ ಏನಾಗಿರುತ್ತೆ ಹೊಳಪುಳ್ಳ ಓಕೆ ಅತಿ ಹೆಚ್ಚಿನದಾಗಿ ಹೊಳಪುಳ್ಳ ನಾವು ನೋಟಿಸ್ ಮಾಡ್ತೀವಿ ದೆನ್ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತೇಳಿ ಕರಿತೀವಿ ಆ್ಯಸ್ ವಿ ನೋ ಓಕೆ ಸೊ ಇಲ್ಲಿ ಗಮನಿಸೋದಾಯಿತು ಅಂತೇಳಿದರೆ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತಲೂ ಗಮನಿಸ್ತೀವಿ ಹೌದಾ ವಿ ಅಂತ ಹೇಳಿದಾಗ ವಿಭವ ಅಂತೇಳಿ ಕರಿತೀವಿ ವೋಲ್ಟೇಜ್ ಓಕೆ ಐ ಅಂತ ಹೇಳಿದಾಗ ಕರೆಂಟ್ ಅಂತ ಕರಿತೀವಿ ವಿದ್ಯುತ್ ಹೌದಾ ಆರ್ ಅಂತ ಹೇಳಿದಾಗ ಏನಾಗುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ ರೆಸಿಸ್ಟೆನ್ಸಸ್ನ ನಾವು ನೋಟಿಸ್ ಮಾಡ್ತೀವಿ ಡಿಯರ್ ಸ್ಟೂಡೆಂಟ್ಸ್ ಅಪ್ಲೈಡ್ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್ ವೇರ್ ದ ಫಿಸಿಕಲ್ ಕಂಡೀಷನ್ಸ್ ಪ್ರೆಷರ್ ಅಂಡ್ ಟೆಂಪರೇಚರ್ ಆಫ್ ದ ಕಂಡಕ್ಟರ್ ರಿಮೈನ್ಸ್ ಕಾನ್ಸ್ಟೆಂಟ್ ಇನ್ ದ ಕ್ಲೋಸ್ಡ್ ಸರ್ಕ್ಯೂಟ್ ಓಕೆ
आ रीति है सो अप्लाइड वोल्टेज आवागलू ऐनागिरुत्ते अंतेळिद्रे करंट विद्युत हरिविकेगे करंट ऐनागिरुत्ते नेर अनुपातवागिरुत्ते इल्ली अडेतडेगळु कॉमन आगिरुत्तवे गोत्तिल्ल स्नेहितरे रेजिस्टेंस अंत करेयलागुत्ते ओके ई रेजिस्टेंस अल्ली नावु नोटिस माड्ता होग्तीवि एनंत रेजिस्टेंस अंत बंदा कॉन्सेप्ट वाइज़ ना गमन ओके वी इज इक्वल टू आई आर नोड़ती आर इज इक्वल टू वी बाय आई नोटिस एस आई घटक एलू गए एस आई यूनिट ऐन अंतर ओम एस आई यूनिट ऐन ओम अंत करियल डियर स्टूडेंट्स ओके ना नोटिस ಏನಾಗಿರುತ್ತೆ ರೆಸಿಸ್ಟೆನ್ಸ್ ಅಂತ ಹೇಳಿ ಬಂದಾಗ ಓಕೆ ಅದಕ್ಕೊಂದು ಸಿಂಬಲ್ ಅಂತ ನೋಟಿಸ್ ಮಾಡ್ತೀವಿ ಓಕೆ ಸಂಕೇತಗಳು ಓಕೆ ವಿದ್ಯುತ್ ಉಪಕರಣಗಳ ಸಂಕೇತಗಳು ಸಂಕೇತ ಸಿಂಬಲ್ ಏನೇನಿದೆಪ್ಪ ಓಕೆ ಏನೇನು ಸಿಂಬಲ್ ಅನ್ನು ನಾವು ನೋಟಿಸ್ ಮಾಡ್ತಾ ಹೋಗಬಹುದು ಅಂತ ಹೇಳಿದ್ರೆ ಓಕೆ ಒಂದೊಂದಾಗಿ ಗಮನಿಸ್ತಾ ಬರೋಣ ಓಕೆ ವೆರಿ ಫಸ್ಟ್ ಶುಷ್ಕ ಕೋಶ ಶುಷ್ಕ ಕೋಶ ಅಂತ ಹೇಳಿ ಬಂದಾಗ ಎಸ್ ಈ ರೀತಿ ನೋಡುವಂತದ್ದು ಧನ ಮತ್ತು ಋಣ ವಿದ್ಯುದಾಂಶ ಆಯ್ತು ಎರಡನೇದಾಗಿ ಬ್ಯಾಟರಿ ಅಂತ ಹೇಳಿ ಬಂದಾಗ ಬ್ಯಾಟರಿ ಅಂತ ಹೇಳಿ ಬಂದಾಗ ಎಸ್ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಲಾಸ್ಟ್ ಟೈಮ್ ಯಾರೋ ಒಂದು ಕ್ವೆಶ್ಚನ್ ಕೇಳಿದ್ರಿ ಓಕೆನಾ ಸೋ ಪ್ಲಸ್ ಮತ್ತೆ ಮೈನಸ್ ಆಸ್ ಯೂಶುವಲ್ ನಾವು ಗಮನಿಸ್ತೀವಿ ದೊಡ್ಡ ಲೈನ್ ಪ್ಲಸ್ ಸಣ್ಣ ಲೈನ್ ಮೈನಸ್ ಆಗಿರುತ್ತೆ ಓಕೆ ಮೂರನೇದ ಏನಾಗಿರುತ್ತೆ ಮೂರನೇದ ಏನಾಗಿರುತ್ತೆ ಅಂತ ಹೇಳಿ ಬಂದಾಗ ಓಕೆ ತಂತಿಯ ಜೋಡಣೆ ತಂತಿಯ ಜೋಡಣೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ನೋಟಿಸ್ ಮಾಡ್ತೀವಿ ಓಕೆ ಹೀಗೆ ತಂತಿಯ ಜೋಡಣೆಗಳನ್ನು ನೋಟಿಸ್ ಮಾಡಬಹುದು ಓಕೆ ಇದರಂತೆಯೇ ಬೇರೆ ಕನೆಕ್ಷನ್ಸ್ ಗಳನ್ನು ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ ಸೋ ನಾಲ್ಕನೇದು ವಿದ್ಯುತ್ ರೋಧ ಈಗ ಬರೆದ್ವಿ ನಾವು ವಿದ್ಯುತ್ ರೋಧ ಅಂತ ಹೇಳಿ ಬಂದಾಗ ಕಾನ್ಸೆಪ್ಟ್ ವೈಸ್ ನಾವು ಗಮನಿಸ್ತಾ ಹೋಗ್ತೀವಿ ಈ ರೀತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ತೋರಿಸಿದ್ರಲ್ಲಿ ಏನಾಗಿರುತ್ತೆ ಈ ರೀತಿ ಒಂದು ಎರಡು ಲೈನ್ ಅನ್ನು ನೋಟಿಸ್ ಮಾಡ್ತೀವಿ ಓಕೆ ವಿದ್ಯುತ್ ರೋಧದ ಸಿಂಬಲ್ ಅದು ಓಕೆ ನಂತರ ಐದನೇದು ವಿದ್ಯುತ್ ರೋಧ ಹೌದು ಕೆಪಾಸಿಟರ್ ಮೀನ್ಸ್ ಕೆಪಾಸಿಟರ್ ಅಂತ ಹೇಳಿದ್ರೆ ಏನು ಮಾಡುತ್ತೆ ಇಟ್ ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಓಕೆ ಇಟ್ ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿ ಬಂದಾಗ ಎರಡು ಪ್ಯಾರಲಲ್ ಲೈನ್ಸ್ಗಳನ್ನು ಹೇಳುತ್ತೆ ಓಕೆ ಹೀಗೆ ಎರಡು ಪ್ಯಾರಲಲ್ ಲೈನ್ಸ್ಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು ಸೊ ಇದಾದ ನಂತರ ನಾವು ಗಮನಿಸ್ತಾ ಬರ್ತೀವಿ ಕೆಪಾಸಿಟರ್ ಆದ ನಂತರ ಆರನೇದು ಯಾವುದಪ್ಪ ಅಂತ ಹೇಳಿದ್ರೆ ಆರನೇದನ್ನು ನಾವು ಗಮನಿಸ್ತೀವಿ ಯಾವುದು ಏನು ಬರಿಬೋದು ಆರು ಅಂತೇಳಿ ಬಂದಾಗ ಕೆಪಾಸಿಟರ್ ಆಯಿತು ರಿಯೋಸ್ಟಾಟ್ ಆಯಿತು ಟಂಗ್ಸ್ಟನ್ ತಂತಿ ಬಲ್ಬ್ ಅಂತಲೂ ಹೇಳ್ತೀವಿ ಬಲ್ಬನ್ನು ಹೇಳಬೇಕಾದ್ರೆ ಓಕೆ ಅಥವಾ ಟಂಗ್ಸ್ಟನ್ ತಂತಿ ಹೌದಾ ಟಂಗ್ಸ್ಟನ್ ತಂತಿ ಅಂತೇಳಿ ಬಂದಾಗ ಕಾಮನ್ ಆಗಿ ನಾವು ಗಮನಿಸುವಂಥದ್ದು ಏನಾಗಿರುತ್ತೆ ಈ ರೀತಿ ನೋಟಿಸ್ ಮಾಡ್ತೀವಿ ಓಕೆ ಬಲ್ಬ್ ಅಂತ ಹೇಳಿದಾಗ ಎಸ್ ಗಮನಿಸ್ತಕ್ಕಂಥದ್ದು ಓಕೆ ಸೊ ಹೀಗೆ ಬಲ್ಬನ್ನು ನಾವು ಗಮನಿಸ್ತಾ ಹೋಗುವಂಥದ್ದು ಇದಾದ ನಂತರ ನಾವು ಏನನ್ನು ನೋಟಿಸ್ ಮಾಡಬಹುದು ಡಯೋಡ್ ಹೌದಾ ಡಯೋಡ್ ಅಂತೇಳಿ ಬಂದಾಗ ಕಾಮನ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಈ ರೀತಿ ನೋಟಿಸ್ ಮಾಡ್ತೀವಿ ಓಕೆ ಡಯೋಡ್ಗಳನ್ನು ನಾವು ನೋಟಿಸ್ ಮಾಡುವಂಥ ರೀತಿದು ಓಕೆ ಇದಲ್ಲದೆ ಓಕೆ ಡಯೋಡ್ನ ನಾವು ಗಮನಿಸ್ತಕ್ಕಂಥದ್ದು ಐ ಆಮ್ ಸಾರಿ ಏಳನೇದಲ್ವ ಇದು ಒಂಬತ್ತು ಹಾಕ್ಬಾರ್ದು ನಾನು ಐ ಆಮ್ ಸಾರಿ ಏಳನೇದು ಸೊ ಹೀಗೆ ಗಮನಿಸ್ತಾ ಬರ್ತೀವಿ ಸೊ ತಂತಿಗಳ ಜೋಡಣೆ ರಿಯೋಸ್ಟಾಟು ಮತ್ತು ಫ್ಯೂಸ್ ಹೌದಾ
ಫ್ಯೂಸ್ ಅಂತ ಹೇಳಿ ಬಂದಾಗ ಫ್ಯೂಸ್ ಅಂತ ಹೇಳಿ ಬಂದಾಗ ಏನಾಗಿರುತ್ತೆ ಈ ರೀತಿ ಸಿಂಬಲ್ ಗಳನ್ನು ತೋರಿಸಲಾಗುತ್ತೆ ಓಕೆ ಈ ರೀತಿ ಸಿಂಬಲ್ ಗಳನ್ನು ನೋಟಿಸ್ ಮಾಡ್ತೀವಿ ಕಾಮನ್ ಆಗಿ ನಮಗೆ ಎಲೆಕ್ಟ್ರಿಕ್ ಬಲ್ಬ್ ಅಥವಾ ವಿದ್ಯುತ್ ಬಲ್ಬ್ಗಳ ಬಗ್ಗೆ ಅಧ್ಯಯನ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ವಿದ್ಯುತ್ ಬಲ್ಬ್ ಅಂತ ಹೇಳಿ ನಾವು ನೋಟಿಸ್ ಮಾಡ್ತೀವಿ ಹೌದಾ ವಿದ್ಯುತ್ ಬಲ್ಬ್ ಅಂತ ಹೇಳಿ ಬಂದಾಗ ಏನಾಗಿರುತ್ತೆ ಸೋ ಈ ರೀತಿ ಓಕೆ ಬಲ್ಬ್ ಅಂತ ಹೇಳಿ ಬಂದಾಗ ಈ ರೀತಿ ನಾವು ಗಮನಿಸಬಹುದು ಇದರ ಒಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ಸೋ ಇಲ್ಲಿ ಹೀಗೆ ತಾಮ್ರದ ತಂತಿಗಳ ಕನೆಕ್ಷನ್ಸ್ ಗಳನ್ನು ನಾವು ನೋಟಿಸ್ ಮಾಡ್ತೀವಿ ಕಾಮನ್ ಆಗಿ ಇಲ್ಲಿ ಇದೆ ಇರ್ತದೆ ಸೋ ಈ ರೀತಿ ನಾವು ನೋಟಿಸ್ ಮಾಡ್ತೀವಿ ಸಿ ಓಕೆ ಹೀಗೆ ಟಂಗ್ಸ್ಟನ್ ತಂತಿಯನ್ನು ನೋಟಿಸ್ ಮಾಡೋದು ಬಲ್ಬ್ ಅಂತ ಹೇಳಿ ಬಂದಾಗ ಸರ್ ಥಾಮಸ್ ಆಲ್ವಾ ಎಡಿಸನ್ ನೆನಪಾಗಬೇಕು ನಮಗೆ ಹೌದಾ ಸರ್ ಥಾಮಸ್ ಆಲ್ವಾ ಎಡಿಸನ್ ಎಷ್ಟಲ್ಲಿ 1879 ರಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಎಸ್ ಈ ರೀತಿ ನಾವು ಗಮನಿಸುತ್ತೇವೆ ಸೋ ಇವರು ಇದನ್ನ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ ಸರ್ ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬ್ ಗಳನ್ನು ಕಂಡುಹಿಡಿದಾಗ ಓಕೆ ಇದರಲ್ಲಿ ಏನೇನೆಲ್ಲ ನೋಟಿಸ್ ಮಾಡ್ತಾರೆ ಅಂದ್ರೆ ಟಂಗ್ಸ್ಟನ್ ತಂತಿ ಓಕೆ ಇದರಲ್ಲಿ ಬಳಕೆ ಆಗುವ ಫಿಲಮೆಂಟ್ ಹೆಸರು ಟಂಗ್ಸ್ಟನ್ ಟಂಗ್ಸ್ಟನ್ ನ ಸಂಕೇತ ಡಬ್ಲ್ಯೂ ಇದು ಡಿ ಬ್ಲಾಕ್ ಎಲಿಮೆಂಟ್ ಅತ್ಯುತ್ತಮ ವಿದ್ಯುತ್ ವಾಹಕ ಗುಣವನ್ನು ಮತ್ತು ಉಷ್ಣ ವಾಹಕ ಗುಣವನ್ನು ಹೊಂದಿರ್ತದೆ ಓಕೆ ಹೈ ರೆಸಿಸ್ಟೆನ್ಸ್ ಮತ್ತು ಹೈ ರೆಸಿಸ್ಟೆನ್ಸ್ ಮತ್ತು ಹೈ ಮೆಲ್ಟಿಂಗ್ ಪಾಯಿಂಟ್ ಎರಡು ಹೆಚ್ಚಾಗಿರುತ್ತೆ ನಾವು ಗಮನಿಸಬೇಕಾಗಿರುವಂಥದ್ದು ನಂತರ ವೋಲ್ಫ್ರಮೈಟ್ ವೋಲ್ಫ್ರಮೈಟ್ ಅಂತೀವಿ ಇದನ್ನು ಹೌದಾ ಡಬ್ಲ್ಯೂ ಮೀನ್ಸ್ ವೋಲ್ಫ್ರಮೈಟ್ ಇದರಲ್ಲಿ ತುಂಬಿರುವ ಅನಿಲಗಳು ಆರ್ಗಾನ್ ಮತ್ತು ನಿಯಾನ್ ಆಗಿರ್ತವೆ ಹೌದು ಆರ್ಗಾನ್ ಮತ್ತು ನಿಯಾನ್ ಇದಾದ ನಂತರ ನಾವು ಫ್ಯೂಸ್ ತಂತಿಯನ್ನು ನೀವೇನಾದರೂ ಗಮನಿಸಿ ಮೈಕ್ ಇವುಗಳಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಗಮನಿಸ್ತೇವೆ ಏನಂತ ಅಂತ ಹೇಳಿದ್ರೆ ಫ್ಯೂಸ್ ತಂತಿ ಫ್ಯೂಸ್ ಅಂತೇಳಿ ಏನು ಫ್ಯೂಸ್ ಅಂತ ಹೇಳಿ ಬಂದಾಗ ಫ್ಯೂಸನ್ನು ನಾವೇನಂತ ಕರಿತೀವಿ ಗೊತ್ತೇನೋ ಫ್ಯೂಸನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಒಂದು ಟ್ರಾಫಿಕ್ ಪೊಲೀಸ್ ವಿದ್ಯುನ್ಮಂಡಲದ ಒಂದು ಟ್ರಾಫಿಕ್ ಪೊಲೀಸ್ ಅಂತಲೇ ಕರಿತೀವಿ ಇದನ್ನು ವಿದ್ಯುನ್ಮಂಡಲದ ಟ್ರಾಫಿಕ್ ಪೊಲೀಸ್ ಅಂತ ಯಾಕೆ ಕರಿತೀವಿ 240 ವೋಲ್ಟ್ಗಿಂತ ಅಧಿಕವಾಯಿತು ಅಂದರೆ ತನ್ನನ್ನು ತಾನು ದಹಿಸಿ ಸಂಪೂರ್ಣವಾಗಿ ವಿದ್ಯುನ್ಮಂಡಲದ ಏನನ್ನು ಉಪಕರಣಗಳನ್ನು ಏನು ಮಾಡಿಬಿಡುತ್ತೆ ರಕ್ಷಣೆ ಮಾಡುತ್ತದೆ ಓಕೆ ಸೊ ಹಾಗಾಗಿ ನಾವು ಇದನ್ನು ಫ್ಯೂಸನ್ನು ಏನಂತ ಕರಿತೀವಿ ಅಂದರೆ ವಿದ್ಯುನ್ಮಂಡಲದ ಟ್ರಾಫಿಕ್ ಪೊಲೀಸ್ ಅಂತೀವಿ ಹೆಚ್ಚು ವಿದ್ಯುತ್ ರೋಧ ಆದರೆ ಕಡಿಮೆ ಕರಗುವ ಬಿಂದು 27 ಡಿಗ್ರಿ ಸೆಲ್ಸಿಯಸ್ ಕರಗೋ ಬಿಂದು ಇರ್ತದೆ ಭಾಳ ಬೇಗ ಕರಗುತ್ತೆ ಲೆಡ್ ಆ್ಯಂಡ್ ಟಿನ್ ಇದರ ಮಿಶ್ರ ಲೋಹವಾಗಿರುತ್ತದೆ ಓಕೆ ನಮ್ಮ ಫ್ಯೂಸನ್ನು ನಾವು ಯಾವಾಗಲೂ ವಿದ್ಯುನ್ಮಂಡಲಕ್ಕೆ ಸರಣಿಯಾಗಿ ಜೋಡಿಸಲಾಗಿರುತ್ತೆ ಸರಣಿಯಾಗಿ ಜೋಡಿಸಲಾಗಿರುತ್ತೆ ಇಸ್ ಇಟ್ ಕ್ಲಿಯರ್ ಓಕೆ ಸೊ ವಿದ್ಯುತ್ ಸಾಮರ್ಥ್ಯ ಅನ್ನೋದೊಂದು ಒಂದು ಕಾನ್ಸೆಪ್ಟ್ ಇದೆ ಓಕೆ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿದ್ರೆ ಏನು ವಿದ್ಯುತ್ ಸಾಮರ್ಥ್ಯದಲ್ಲಿ ಕಾಮನ್ ಆಗಿ ನಾವು ಗಮನಿಸ್ತಕ್ಕಂಥದ್ದು ಯಾವುದೇ ವಿದ್ಯುತ್ ಉಪಕರಣದ ಸಾಮರ್ಥ್ಯ ಏನಾಗಿರುತ್ತೆ ಅಂದರೆ ಆ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡುತ್ತೆ ವಿದ್ಯುತ್ ಶಕ್ತಿಯನ್ನು ಏನು ಮಾಡುತ್ತಿದ್ದು ಬಳಕೆ ಮಾಡುತ್ತೆ ಓಕೆ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡುತ್ತೆ ಅದು ಹೇಗೆ ಸಮಯಕ್ಕನುಗುಣವಾಗಿ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡಿ ಸಮಯಕ್ಕನುಗುಣವಾಗಿ ಕೆಲಸ ಮಾಡೋದ್ರಿಂದ ಇ ಈಸ್ ಈಕ್ವಲ್ ಟು ಪಿ ಬೈ ಟಿ ಅಂತೀವಿ ಇದರ ಎಸ್ ಐ ಯೂನಿಟ್ ಆ್ಯಕ್ಚುಲಿ ಐ ಆಮ್ ರಿಯಲಿ ಸಾರಿ ಪಿ ಈಸ್ ಈಕ್ವಲ್ ಟು ಇ ಬೈ ಟಿ ಕಣಪ್ಪ ಐ ಆಮ್ ರಿಯಲಿ ಸಾರಿ ಅದನ್ನು ಉಲ್ಟಾ ಬರೆದ್ಬಿಟ್ಟೆ ನಾನು ಓಕೆ ಪಿ ಈಸ್ ಈಕ್ವಲ್ ಟು ಇ ಬೈ ಟಿ ಅಂದರೆ ಜೌಲ್ಸ್ ಪರ್ ಸೆಕೆಂಡ್ ಅಂತ ಬರೀಬೇಕು ಆ್ಯಕ್ಚುಲಿ ಬರೆಯಲ್ಲ ಯಾಕೆ ರೀಸನ್ ಇದೆಪ್ಪ ಅದಕ್ಕೆ ಏನು ಅಂತೇಳಿದ್ರೆ ಯಾವುದೇ ಒಂದು ವಿದ್ಯುತ್ ಉಪಕರಣ ಒಂದು ಸೆಕೆಂಡ್ಗೆ ಏನು ಮಾಡುತ್ತೆ ಅಂದರೆ 1 ಜೌಲ್ಸ್ನಷ್ಟು ಶಕ್ತಿಯನ್ನು ಏನು ಮಾಡಿಬಿಡುತ್ತೆ ಕನ್ಸಂಪ್ಷನ್ ನಡೆಸಿ ಅದರಲ್ಲಿ ವ್ಯಾಟ್ ಓಕೆ ಅದು ಆ ಉಪಕರಣದ ವ್ಯಾಟ್ ಆಗಿರುತ್ತೆ ಅಂದರೆ
ಸಪೋಸ್ ನಾವು 30 ವ್ಯಾಟ್ ಅಥವಾ 60 ವ್ಯಾಟ್ ಬಲ್ಬ್ ಅನ್ನು ತಗೊಂಡಿದ್ದೀವಿ ಅಂದ್ರೆ ಇದರ ಮೀನಿಂಗ್ ಏನು ಗೊತ್ತಾ 60 ಜೌಲ್ಸ್ ನಷ್ಟು ಶಕ್ತಿಯನ್ನು 1 ಸೆಕೆಂಡ್ ಗೆ ಕನ್ಸಂಪ್ಷನ್ ನಡೆಸುತ್ತೆ ಓಕೆ 30 ವ್ಯಾಟ್ ಎಲ್ಇಡಿ ಬಲ್ಬ್ಸ್ ಗಳನ್ನು ನೋಟಿಸ್ ಮಾಡ್ತವೆ ಓಕೆ ಎಲ್ಇಡಿ ಟ್ಯೂಬ್ ಲೈಟ್ ಬಲ್ಬ್ಸ್ ಗಳು 30 ವ್ಯಾಟ್ ಅಂತ ಹೇಳಿ ಬಂದಾಗ 30 ಜೌಲ್ಸ್ ನಷ್ಟು ಶಕ್ತಿಯನ್ನು 1 ಸೆಕೆಂಡ್ ಗೆ ಬಳಕೆ ಮಾಡುತ್ತೆ ಇದು ಅದರ ಮೀನಿಂಗ್ ಆಗಿರುತ್ತೆ ಇದನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕಾಮನ್ ಆಗಿ ನೀವು ಗಮನಿಸಬೇಕಾಗಿರುವಂತದ್ದು ಸ್ಟ್ಯಾಂಡರ್ಡ್ ಆಗಿ ಯಾವ ರೀತಿ ನೋಟಿಸ್ ಮಾಡ್ತೀವಿ ಗೊತ್ತೇನೋ ಸ್ಟ್ಯಾಂಡರ್ಡ್ ಆಗಿ ನಾವು ಒಂದು ಕಾನ್ಸೆಪ್ಟ್ ಅನ್ನು ಒಂದು ಯೂನಿಟ್ ನಮ್ಮ ಮನೆಯ ಕರೆಂಟ್ ಬಿಲ್ ಅನ್ನು ಒಂದು ಯೂನಿಟ್ ಆಗಿ ನೋಟಿಸ್ ಮಾಡ್ತೇವೆ ಅದೇ 1 ಕಿಲೋವ್ಯಾಟ್ ಆರ್ ಅಂತ 1 ಕಿಲೋವ್ಯಾಟ್ ಆರ್ ಅಂತ ಹೇಳಿ ನೋಟಿಸ್ ಮಾಡ್ತೇವೆ ಓಕೆ 1 ಕಿಲೋವ್ಯಾಟ್ ಆರ್ ಅಂತ ಹೇಳಿದ್ರೆ ಮೀನಿಂಗ್ ಏನು ಅಂತ ಅಂದ್ರೆ 1 ಓಕೆ ಕಿಲೋ ಎಂದರೆ 1000 ಓಕೆ ಇಂಟು ವ್ಯಾಟ್ ಅಂತ ಹೇಳಿದಾಗ ಜೌಲ್ಸ್ ಪರ್ ಸೆಕೆಂಡ್ ಇಂಟು 1 ಗಂಟೆಗೆ ಎಷ್ಟು ಸೆಕೆಂಡ್ಗಳು 3600 ಸೆಕೆಂಡ್ಗಳು ಸೋ ಸೆಕೆಂಡ್ ಕ್ಯಾನ್ಸಲ್ ಆಗಿ ಉಳಿಯುದ್ದದ್ದನ್ನು ನಾವು ಒಂದು ಯೂನಿಟ್ ಅಲ್ಲಿ ಪರಿವರ್ತನೆ ಮಾಡಿ ಬರೆದರೆ ಏನಾಗಿರುತ್ತದು 3 × 3 = 6 ಇಂಟು 10^6 6 ಜೌಲ್ಸ್ ಅಂತ ಕರೀತೀವಿ ಓಕೆ ಅಷ್ಟು ಶಕ್ತಿಯನ್ನು ಏನು ಮಾಡಿಬಿಡುತ್ತೆ ಬಳಕೆ ಮಾಡುತ್ತೆ ನಮ್ಮ ಮನೆಯ ಕರೆಂಟ್ ಬಿಲ್ ಇದೇ ಆಧಾರವಾಗಿ ಬರ್ತಕ್ಕಂತದ್ದು ಯಾವುದೇ ಕರೆಂಟ್ ಬಿಲ್ ಸಾಮಾನ್ಯವಾಗಿ ನಮ್ಮ ಮನೆಗೆ ನೀವು ಗಮನಿಸಿರಬಹುದು ಸೋ ಏನು ಮಾಡ್ತೀರಿ ಅಂತ ಹೇಳಿದ್ರೆ 30 ಯೂನಿಟ್ ಇದೆ ಅಂತ ಹೇಳಿ ಬಂದಾಗ 30 ಯೂನಿಟ್ಸ್ ಇದೆ ಅಂತ ಹೇಳಿದ್ರೆ ಒಂದು ಯೂನಿಟ್ ಗೆ 6 ರೂಪಾಯಿ ಆದರೆ 6 × 3 = 18 180 ರೂಪಾಯಿ ಆ ಮಂತಿನ ಕರೆಂಟ್ ಬಿಲ್ ಆಗಿರುತ್ತೆ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂತದ್ದು ಓಕೆ ಇದರಲ್ಲಿ ಸರಣಿ ಮತ್ತು ಸಮಾಂತರ ಜೋಡಣೆಗಳು ಅಂತ ಹೇಳಿ ಬರ್ತದೆ ಕಾಂಬಿನೇಷನ್ ಅಲ್ಲಿ ನಾವು ಹಂಗೆ ಸ್ಕಿಪ್ ಆಗಿಬಿಡ್ತಪ್ಪ ಸಾರಿ ಅದು ಸೋ ಸರಣಿ ಮತ್ತು ಸಮಾಂತರ ಜೋಡಣೆಯಲ್ಲಿ ಏನೇನನ್ನ ನೋಡಬಹುದು ಬಸ್ ಸೋ ಇದರಲ್ಲಿ ಕಾಮನ್ ಆಗಿ ಗಮನಿಸಬೇಕಾಗಿರುವಂತದ್ದು ಏನೇನನ್ನ ನೋಟಿಸ್ ಮಾಡ್ತಾ ಹೋಗೋಣ ಅಂದ್ರೆ ಸೋ ಇಲ್ಲಿ ಒಂದೊಂದಾಗಿ ಸರಣಿ ಜೋಡಣೆ ಅಂದಾಗ ಸಾಲಾದ ಜೋಡಣೆ ಒಂದರ ಪಕ್ಕ ಒಂದರ ಪಕ್ಕ ಒಂದರ ಪಕ್ಕ ಒಂದು ನೋಡುವಂಥದ್ದು ಓಕೆ ಸಮಾಂತರ ಜೋಡಣೆ ಅಂದಾಗ ಒಂದಾದ ನಂತರ ಒಂದು ಜೋಡಣೆ ಓಕೆ ಇದನ್ನು ಸಮಾಂತರ ಅಂತ ಕರಿತೀವಿ ಗೃಹ ಉಪಯೋಗಿ ವಿದ್ಯುನ್ಮಂಡಲದಲ್ಲಿ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಗೃಹ ಉಪಯೋಗಿ ವಿದ್ಯುನ್ಮಂಡಲದಲ್ಲಿ ಸೋ ಸಮಾಂತರ ಜೋಡಣೆಯೆಲ್ಲ ನೋಟಿಸ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಾವು ಯಾವುದನ್ನು ಬೇಕಾದರೂ ಆಫ್ ಮಾಡ್ಕೋಬೋದು ಆನ್ ಮಾಡ್ಕೋಬೋದು ಅಲ್ವಾ ಸೋ ಇದರಲ್ಲಿ ಕಾಮನ್ ಆಗಿ ನಾವು ಗಮನಿಸಬೇಕಾಗಿರುವಂಥದ್ದು ಸರಣಿ ಸಮಾಂತರ ಒಂದು ಬಲ್ಬ್ ಅನ್ನು ನಾವು ಈ ರೀತಿ ಜೋಡಣೆ ಮಾಡಿದರೆ ಸರಣಿ ಜೋಡಣೆ ಇದರಲ್ಲಿ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ ಒಂದೇ ರೀತಿಯಲ್ಲಿ ಇರುತ್ತದೆ ವಿದ್ಯುತ್ ಪ್ರವಾಹ ಬಟ್ ಇಲ್ಲೇನಾಗಿರುತ್ತೆ ಸಮಾಂತರ ಜೋಡಣೆಗಳು ಅಂತ ಹೇಳಿ ಬಂದಾಗ ಎಸ್ ಗಮನಿಸ್ತಕ್ಕಂಥದ್ದು ಸೋ ಹೀಗೆ ಸಮಾಂತರ ಜೋಡಣೆ ಅಂದಾಗ ಕರೆಂಟ್ ಏನಾಗಿರುತ್ತೆ ಇಲ್ಲಿ ಡಿವೈಡ್ ಆಗೋದ್ರಿಂದ ಯಾವ ಬಲ್ಪನ್ನು ಬೇಕಾದರೂ ನಾವು ಆನ್ ಮಾಡಿಕೊಂಡು ಎರಡನ್ನು ಆಫ್ ಮಾಡ್ಕೋಬೋದು ಬಟ್ ಈ ಕಂಡೀಷನಲ್ಲಿ ಆಗಲ್ಲ ಏನಾಗಿರುತ್ತೆ ನೀವೇನಾದರೂ ಒಂದು ಬಲ್ಪನ್ನು ಆಫ್ ಮಾಡಿದ್ರಿಂದ ಯಾವ ಬಲ್ಪ್ಗಳು ಆನ್ ಆಗಲ್ಲ ಕಾರಣ ಬಲ್ಪಲ್ಲಿ ಕರೆಂಟ್ ಹೀಗೋಗಿ ಹೀಗೆ ಹೀಗೋಗಿ ಹೀಗೆ ಹೀಗೋಗಿ ಹೀಗೆ ನೆಕ್ಸ್ಟ್ ಹೋಗ್ಬೇಕಲ್ಲ ಹಾಗಾಗಿ ಸೀರಿಯಲ್ ಸೆಟ್ ಬಲ್ಬ್ಸ್ ಹೌದಾ ಬೆಸ್ಟ್ ಎಕ್ಸಾಂಪಲ್ ಅದು ಸೀರಿಯಸ್ ಸೆಟ್ ಬಲ್ಬ್ಸ್ ಹೌದಾ ಸೊ ಹೀಗೆ ನೋಟಿಸ್ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಮತ್ತು ಬೀದಿ ದೀಪಗಳಲ್ಲಿ ಏನಾಗಿರುತ್ತೆ ಇದೇ ರೀತಿ ಜೋಡಣೆಯನ್ನು ನೋಟಿಸ್ ಮಾಡ್ತೀವಿ ಓಕೆ ಸೊ ಹೀಗೆ ಒಂದೊಂದಾಗಿ ನಾವು ಗಮನಿಸಬೇಕಾಗಿರುವಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಮ್ಮ ಎಲೆಕ್ಟ್ರಿಸಿಟಿನಲ್ಲಿ ಸಿಗ್ತವೆ ಓಕೆ ಇದರಲ್ಲಿ ಬಲ್ಪ್ ಅಂತೇಳಿ ಬಂದಾಗ ಸೊ ನಾವಿಲ್ಲಿ ತಕ್ಷಣ ನೋಡಬೇಕಾಗಿರುವಂಥದ್ದೇನು ಅಂದರೆ ಅಲ್ಲಿ ಕೆಲವೊಂದನ್ನು ನಾವು ಗಮನಿಸ್ತಾ ಬರ್ತೀವಿ ನೋಡ್ತಾ ಬರೋಣ ಈಗ ಸೊ ಒಂದೊಂದಾಗಿ ಗಮನಿಸ್ತಾ ಬರೋಣ 60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ನೋಡಿ 60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪವರನ್ನು ನೀಡ್ತಾ ಹೋಗ್ತಾರೆ 60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ದಿನಕ್ಕೆ 3 ಗಂಟೆ ಊರಿದರೆ 3 hours 3 ಗಂಟೆ ಊರಿದರೆ 3 ಗಂಟೆ ಊರಿದರೆ ಅದು ಬಳಸಿದ ವಿದ್ಯುತ್ ಶಕ್ತಿಯನ್ನು ಕಿಲೋವ್ಯಾಟ್ ಆರ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾರೆ ಹೌದಾ ಸೊ ಹೀಗೆ ನಾವು ಕಿಲೋವ್ಯಾಟ್ ಆರ್ಗಳಲ್ಲಿ ತಿಳಿಸ್ಬೇಕು ಅಂತ ಹೇಳಿ ಇನ್ನೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ
60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ದಿನಕ್ಕೆ 3 ಗಂಟೆ ಊರಿದರೆ ಅದು ಬಳಸಿದ ವಿದ್ಯುತ್ ಶಕ್ತಿಯನ್ನು ಕಿಲೋವ್ಯಾಟ್ ಆರ್ ಗಳಲ್ಲಿ ತಿಳಿಸಿ ಕೆಪಿಟಿಸಿ ನಲ್ಲಿ ಇಂತ ಪ್ರಶ್ನೆಗಳು ಬರ್ತವೆ ಯೂನಿಟ್ ಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾನೆ ನಂತರ ಅದನ್ನ ಬಿಟ್ರೆ ಇನ್ನೇನು ಕೇಳಬಹುದು ಅಂತ ಹೇಳಿದ್ರೆ ಕರೆಂಟ್ ಬಿಲ್ ಅನ್ನು ಕಂಡುಹಿಡಿಯೋದು ಕೇಳಿಬಿಡ್ತಾನೆ ಓಕೆನಾ ನೋಡ್ತಾ ಹೋಗೋಣ ಈಗ E is equal to PT divided by 1000 so E is equal to ಎಷ್ಟು ವ್ಯಾಟ್ 60 ವ್ಯಾಟ್ ಎಷ್ಟು ಗಂಟೆ 3 ಗಂಟೆ ದಿನಕ್ಕೆ divided by 1000 Dear students, ನೀವು ಎಕ್ಸ್ಟ್ರಾ ಲೆಕ್ಕಗಳನ್ನು ಹಾಕೋಬಹುದು ನೋಡಿಲ್ಲಿ 60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ದಿನಕ್ಕೆ 3 ಗಂಟೆ ಊರಿದರೆ ಅದು ಬಳಸಿದ ವಿದ್ಯುತ್ ಶಕ್ತಿಯನ್ನು ಕಿಲೋವ್ಯಾಟ್ ಆರ್ ಗಳಲ್ಲಿ ತಿಳಿಸಿ ಇಸ್ ಇಟ್ ಓಕೆ ಹಾಗೇನೆ 60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ದಿನಕ್ಕೆ 3 ಗಂಟೆ ಊರಿದರೆ ಅದು ಒಂದು ವಾರಕ್ಕೆ ಬಳಕೆ ಮಾಡಿದ ಓಕೆ ವಿದ್ಯುತ್ ಅಂತ ಹೇಳಿ ಬಂದಾಗ ಡಿಯರ್ ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತ ನೀವು 1 ರ ಬದಲಾಗಿ 7 ಅನ್ನು ಬರೆಯಬೇಕು ಈಗ ಒಂದೇ ದಿನ ಒಂದು ವಾರ ಕೊಟ್ಟರೆ 7 ಇದು ಇಸ್ ಈಕ್ವಲ್ ಟು ಒಂದು ವಾರ ಅಲ್ವಾ ಇದು ಹಾಗಾಗಿ ಒಂದು ವೇಳೆ 60 ವ್ಯಾಟ್ ಸಾಮರ್ಥ್ಯದ ಬಲ್ಬ್ ದಿನಕ್ಕೆ 3 ಗಂಟೆ ಊರಿದರೆ ಅದು ಒಂದು ಮಾಸಿಕ ಮಾಸಿಕ ಮೀನ್ಸ್ 30 ದಿನ ಅಂದ್ರೆ 1 ರ ಬದಲಾಗಿ ಏನು ಬರೆಯಬೇಕು ಓಕೆ ಅವಾಗ 30 ಬರೆಯಬೇಕಾಗಿರುತ್ತೆ ಯಾಕೆಂದ್ರೆ ಮಾಸ ಎಂದರೆ 30 ದಿನಗಳು ಓಕೆ ಸರ್ 31 ಇದೆ 28 ಇದೆ 30 ಇದೆ ನಮಗೆ ಕರೆಂಟ್ ಬಿಲ್ ಯಾವಾಗಲೂ ಬರೋದೆಂಗೆ ಅಂದ್ರೆ ಈ ಮಂತ್ 10 ಕ್ಕೆ ಬಂದ್ರೆ ನೆಕ್ಸ್ಟ್ ಮಂತ್ 10 ಕ್ಕೆ ಬರ್ತದೆ ಓಕೆ ಒಂದೇ ಲೆಕ್ಕದಲ್ಲಿ ವೆರೈಟಿನೆಸ್ ನ ನಾನು ಹೇಳ್ತಾ ಇದೀನಿ ಓಕೆ ಇದರ ಜೊತೆಯಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಓಕೆ ಸೋ ಕಂಟಿನ್ಯೂ ಮಾಡೋದಾಯ್ತು ಅಂತ ಹೇಳಿದ್ರೆ E is equal to ಏನಾಗಿರುತ್ತೆ 1010 ಕ್ಯಾನ್ಸಲ್ 6 3 18 ಒಂದೇ ದಿನದ ನಾನು ಹೇಳ್ತಾ ಇರೋದು 6 3 18 ಡಿವೈಡ್ ಬೈ 100 ಆಗಿರುತ್ತೆ E is equal to ಎಷ್ಟು ಆಯ್ತು ಹಾಗಾದರೆ 0.18 ಯೂನಿಟ್ಸ್ ಅಂತ ನೋಟಿಸ್ ಮಾಡ್ತೀವಿ ಆಯಿತು ಇದೇ ಒಂದು ಯೂನಿಟ್ಟಲ್ಲೇ ಅವನೇನಾದರೂ ಪ್ರಶ್ನೆ ನಾನೀಗ ಒಂದೇ ಪ್ರಶ್ನೆಯಲ್ಲಿ ಈ ರೀತಿ ವೆರೈಟಿನೆಸ್ ಹೇಳ್ತಾನೆ ಅಂತ ಹೇಳಿದೆ ನೀವು ಅದನ್ನು ಲೆಕ್ಕ ಹಾಕ್ಕೊಂಡು ಓಕೆ ಲೆಕ್ಕ ಹಾಕ್ಕೊಂಡು ನೋಡೋಣ ಸಾಧ್ಯವಾದರೆ ಕಡಿಮೆ ಅಂದರೂ ಒಂದು 10 ಲೆಕ್ಕಗಳನ್ನು ನೋಟ್ಬುಕ್ಕಲ್ಲಿ ಮಾಡಿ ಓಕೆ ಎಲ್ಲದರಲ್ಲೂ ಎರಡೆರಡೆರಡು ಮಾಡ್ತಾವದು ಓಕೆ ಈ ಇವುಗಳನ್ನು ಮಾತ್ರ ಚೇಂಜಸ್ ಮಾಡ್ತಾವ್ ದಿನಕ್ಕೆ 3 ಗಂಟೆ ಕೊಟ್ಟೇನೆ ನೀವು 5 ಹಾಕ್ಕೊಳ್ರಿ ದಿನಕ್ಕೆ 8 ಹಾಕ್ಕೊಳ್ರಿ ಓಕೆ ದಿನಕ್ಕೆ 24 ತಾಸು ಒಳಗಿರಬೇಕದು ಮತ್ತು 48 ಒಂದು ದಿನಕ್ಕೆ 48 ಗಂಟೆ ಊರಿದ್ದಾರೆ ನೋ ಓಕೆ ಓ 24 ಗಂಟೆ ಒಳಗಡೆ ಆಗಬೇಕು ಹಂಗೊಂದು 10 ಲೆಕ್ಕನ ಮಾಡಿ ಓಕೆ ನನ್ನ ವಾಟ್ಸಪ್ ಸಾಧ್ಯವಾದರೆ ಅಥವಾ ನನಗೆ ವಾಟ್ಸಪ್ಪೇ ಬೇಡಪ್ಪ ಹಾಕಕ್ಕೆ ಹೋಗಬೇಡಿ ದಯಮಾಡಿ ನಿಮ್ಮ ನಿಮ್ಮ ನೋಟ್ಬುಕ್ಕಲ್ಲಾದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಅದನ್ನು ನೋಟ್ ಮಾಡಿ ಇಟ್ಕೊಳ್ರಿ ಆಯಿತಾ ಎಲ್ಲಾದರೂ ಎರಡೆರಡೆ ಲೆಕ್ಕ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗಿಬಿಡ್ತೀರಿ ಓಕೆನಾ ಸೊ ಒಂದು ಯೂನಿಟ್ಗೆ ಒಂದು ವೇಳೆ 6 ರೂಪಾಯಿ ಆದರೆ ಆ ಮಂತಿನ ಕರೆಂಟ್ ಬಿಲ್ ಎಷ್ಟು ಅಂತೇಳಿ ಬಂದಾಗ 0.18 ಇಂಟು 6 ಓಕೆ ಎಂಟೈಲ್ ನಲವತ್ತೆಂಟು ಸೊ 6 4 10.6 ಓಕೆ 0 ಇಂಟು ಎನಿಥಿಂಗ್ ಅಂತನ 0 + 1 ಓಕೆ 10 ಅಲ್ವಾ 1 ಅಂದರೆ 2 ಸೊ 2 ಡೆಸಿಮಲ್ 1 ರೂಪಾಯಿ 8 ಪೈಸೆ ಆ ಮಂತಿನ ಕರೆಂಟ್ ಬಿಲ್ ಆಗಿರುತ್ತದೆ ಹೌದಾನೆ ಸೊ ಇಲ್ಲಿ 18 6 ಲೈನ್ 108 ಅಂತೇಳಿ ಬರೆದು ಓಕೆ 2 ಡೆಸಿಮಲ್ ಮೇಲೆ ಆದ ನಂತರ ನಾವು ಡೆಸಿಮಲ್ ಇಟ್ಟರೆ ಇದೇ ರೀತಿ ನಮಗೆ ಸಿಗುತ್ತೆ 1.08 ಆ ಮಂತಿನ ಕರೆಂಟ್ ಬಿಲ್ ಆಗಿರುತ್ತದೆ ಓಕೆ ಇಸ್ ಇಟ್ ಕ್ಲಿಯರ್ ಓಕೆ ಇಷ್ಟು ಲೆಕ್ಕಗಳನ್ನು ನೋಟಿಸ್ ಮಾಡಿದ್ರೆ ಇದು ವಿದ್ಯುತ್ ಓಕೆ ವಿದ್ಯುತ್ ಆಗಿರುತ್ತೆ ನಾಳೆ ಕಾನ್ಸೆಪ್ಟಿಂದ ಕೆಮಿಸ್ಟ್ರಿನ ಆರಂಭ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಕೇಳಿ ಓಕೆ ಶೇರ್ ಮಾಡಿ ನಾಳೆ ಕ್ಲಾಸ್ ಓಕೆ ಕೆಮಿಸ್ಟ್ರಿ ರಸಾಯನಶಾಸ್ತ್ರ ಓಕೆ ರಸಾಯನಶಾಸ್ತ್ರ ಯಾವಾಗಲೂ ಏನಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಹೌದಾ ಬಯಾಲಜಿ ಯಾವಾಗಲೂ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಫಿಸಿಕ್ಸ್ ಯಾವಾಗಲೂ ಪವರ್ಫುಲ್ ಆಗಿರುತ್ತೆ ಗೊತ್ತಿಲ್ಲ ಸ್ನೇಹಿತರೆ ಆಯಿತು ನಾಳೆಯಿಂದ ಕಲರ್ಫುಲ್ ವರ್ಲ್ಡನ್ನು ನಾವು ನೋಡ್ತಾ ಹೋಗೋಣ ಕಲರ್ 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 ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಕ್ಲಾಸನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಓಕೆ ನಾಳಿನ ಕ್ಲಾಸಿಗೆ ಓಕೆ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀನಿ ಓಕೆ ನನ್ನ ಕ್ಲಾಸಿಗೆ ಇವತ್ತಿಗೆ ಓಕೆ ಫುಲ್ ಸ್ಟಾಪ್ ಇಟ್ಟು ನಾಳೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಧನ್ಯವಾದಗಳು